ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೆ ನಿಮ್ಮೆಲ್ಲರಿಗೂ ತಂದೆಯ ದೇವ್ನಮ್ದಲೂ ನಮ್ಮ ರಕ್ಷಕರು ಮೊಡೆಯಾದಂಥ ಯೇಸು ಕೃಷ್ಣದ್ದಲೂ ನನ್ನ ಸಲ್ಲಿಸುತ್ತಾ ತಂದೆಯ ದೇವರ ಒಂದು ಪ್ರೀತಿಯಿಂದ ಆತನ ಒಂದು ಮಹಾ ಕೃಪೆಯಿಂದ ಇದನ್ನು ಕೂಡ ನಾವು ಅನೇಕ ಒಂದು ದೇವರ ವಾಕ್ಯದಲ್ಲಿ ಅನೇಕ ವಿಚಾರಗಳನ್ನ ಧ್ಯಾನ ಮಾಡೋಕೆ ದೇವ್ರ ನಮಗೆ ಕೃಪೆ ಕೊಟ್ಟರೆ ದೇವರು ನಮಗೆ ಸ್ತೋತ್ರವಾಗಲಿ ಸೊ ಅದರಿಂದ ನಾವು ಈ ಒಂದು ವಾಲ್ಯೂಮ್ ಶ್ರನ್ನ ನಾವು ಏನು ಮಾಡೋಣ ನಾವು ಆರಂಭ ಮಾಡೋಣ ಈ ಆರಂಭ ಮಾಡುವಾಗೆ ನಾವೊಂದು ಪ್ರಾರ್ಥನೆ ಮಾಡಿ ನಾವು ಏನು ಮಾಡೋಣ ಆರಂಭ ಮಾಡೋಣ

ಸಮಾಧಾನವಾಗಿ ನಮ್ಮ ವಾಕ್ಯವನ್ನು ಕೇಳುವಂತಲೂ ಎಲ್ಲರೂ ಕೂಡ ಅದನ್ನ ಕೇಳಿ ಕೈಗೊಂಡು ನಡೆಯುವಂತಲೂ ಹೇಳುವ ಅದನ್ನ ಧ್ಯಾನಿಸುವಂತಲೂ ಸಂಪೂರ್ಣ ಸಹಾಯ ಮಾಡಬೇಕು ಪ್ರಯತ್ನಿಸ್ತದೆ ಹಾಗೂ ಕಂದಾಯ ದೇವರೇ ಆ ಹೇಳುವಂತಹ ಸಹೋದರನ್ನು ಕೂಡ ಆಶೀರ್ವದಿಸಿ ಆ ಅವರ ಬಾಯಿ ಮಾತು ಹೃದಯ ನಿಮಗೆ ಸಮರ್ಪಕವಾಗಿರಲಿ ಕೇಳುವಂತ ಎಲ್ಲಾ ಮಕ್ಕಳಿಗೂ ಕೂಡ ಆಶೀರ್ವಾದ ದಾಯಕವಾಗಿ ವಾಕ್ಯವನ್ನು ಮನಸ್ಸಿನಲ್ಲಿ ಇರು ಹಿಡಿಸಿಕೊಳ್ಳುವಂತೆ ಸಂಪೂರ್ಣ ಸಹಾಯ ಮಾಡಬೇಕ ಪ್ರಾರ್ಥಿಸ್ತೇವೆ ಹಾಗೂ ತಂದೆಯಾದೇವರು ಯಾವುದೇ ತರವಾದ ಒಂದು ತಾಂತ್ರಿಕ ದೋಷ ಉಂಟಾಗದ ರೀತಿಯಾಗಿ ತಂದೆಯಾದೇವರೇ ಇನ್ನೂ ಅನೇಕ ಮಕ್ಕಳು ಸೇರಬೇಕಾಗಿದೆ ತಂದೆಯಾದೇವರೇ ತಕ್ಕ ಸಮಯಕ್ಕೆ ಅವರು ಸೇರುವಂತೆಲಿಯೂ ನಡೆಸಬೇಕಾಗಿ ನಿಮ್ಮಲ್ಲಿ ಹೊರಹಿಡುತ್ತೇವೆ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆ ಮೊರೆಯನ್ನು ನಮ್ಮ ಸರ್ವಶಕ್ತರಾದಂತಹ ಏಕಪುತ್ರರಾದ ಯೇಸು ಕೃಷ್ಣ ಹೆಸರು ಬೀಳುತ್ತೇನೆ ಆಮೇಲೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸೊ ದೇವರು ಒಂದು ಕೃಪೆಯಿಂದ ನಾವೇನ್ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿದಿರಿ ನಾವು ವಾಕ್ಯನ ಧ್ಯಾನ ಮಾಡೋಕೆ ನನ್ನ ತಂದೆ ಆ ದೇವ್ರಿಗೆ ತುಂಬಾ ಕೃತಿದೀವಿ ಸೊ ಅದರಿಂದ ನೋಡ್ಬೇಕಾದ್ರೆ ನಾವು ಕಳೆದ ಒಂದು ಸ್ಥಿತಿಗೆ ನಾವೇನಪ್ಪ ಮಾಡಿದ್ರೆ ಬರ್ದ್ರ ರಸಲ್ ಬರ್ದಂತ ಆರನೇ ವಾಲೀಮ್ ನಾವು ಏನು ಮಾಡಿದ್ವಿ ನಾವು ಸ್ಟಡಿ ಮಾಡ್ತಾ ಬಂದ್ರೆ ಸೊ ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ಮೊದಲನೇ ಚಾಪ್ಟರ್ ಅಂದ್ರೆ ಸೃಷ್ಟಿಯ ಒಂದು ದಿನಗಳು

ಒಂದು ಜೀವನೇ ಆ ಜೀವ ರಾಶಿಗಳು ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ದಿನಗಳೆಲ್ಲ ಹೆಂಗಿತ್ತು ಅಂತ ನಾವ್ ಏನ್ ಮಾಡಿದ್ರೆ ಅದನ್ನ ಓದಿದ್ರಿ ಆಯ್ತಾ ನೋಡ್ಬೇಕ ಸೆಕೆಂಡ್ ಕ್ರಿಯೇಟಿವ್ ಡೇ ನಾನ್ ನೋಡ್ಬೇಕಾದ್ರೆ ಸೆಕೆಂಡ್ ಡೇ ಕ್ರಿಯೇಟಿವ್ ಡೇ ಪಿಲಿಯೋಝಾಯಿಕ್ ಏಜ್ ಅಂತ ಅಥವಾ ದ ಸುಲರಿಯನ್ ಏಜ್ ಅಂತ ಅಂದ್ಬಿಟ್ಟು ನೋಡ್ತೇನೆ ಅಂದ್ರೆ ಯಾವತರ ದೇವ್ರು ಅಂದ್ಬಿಟ್ಟು ಒಂದು ನೀರಿನ ಒಂದು ಕವಚಾನಿ ಮಾಡಿದ್ರು ಉಂಟು ಮಾಡಿದ್ರು ಅಂತ ಏನ್ ಮಾಡಿದ್ರೆ ಅದನ್ನ ಓದಿದ್ರಿ ಥರ್ಡ್ ಕ್ರಿಯೇಟಿವ್ ಡೇಗೆ ಬಂದ್ಬಿಟ್ಟು ಅಲ್ಲಿ ಕೊಡಂತ ಒಂದು

ಅದರ ಅಥವಾ ದ ಟ್ರಯಾಸ್ ಪೀರಿಯಡ್ ಅಂತ ಬಿಟ್ಟು ನಾವು ಏನ್ ಅದನ್ನ ನಾವು ಓದಿದ್ರಿ ಅದ್ರ ಈ ಒಂದು ದಿನದಲ್ಲಿ ಏನಾಗಿದೆ ಅಂದ್ರೆ ಸೂರ್ಯ ಚಂದ್ರ ಕಾಣಿಸ್ಕೊಬೇಕಾರೆ ಏನಂತ ಭೂಮಿಯಲ್ಲಿ ಇದ್ದು ಅಂತ ಭಯಂಕರ ದೊಡ್ಡ ದೊಡ್ಡ ಗಾತ್ರದಲ್ಲಿ ಎಂತ ಗಿಡ ಮರಗಳೇ ಅಲ್ಲಿ ಅಲ್ಲಿ ಬೆಳೆದಿಕ್ಕೆ ಅಲ್ಲಿ ಶುರು ಆಯ್ತು ಅದರಿಂದ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ನಾವು ಮನುಷ್ಯನ ಒಂದು ಜೀವಕ್ಕೆ ಏನಂತಾರೆ ದೇವರ ಸಹಾಯ ಮಾಡಿದ್ರು ಅಥವಾ ಪ್ರಾಣಿಗಳನ್ನೇ ಮಾಡಿದ್ರು ದೇವರನ್ನ ಸೃಷ್ಟಿ ಮಾಡಿದಂತ ನಾವು ನಾವು ಓದಿದ್ರಿ ಅಲ್ವರ ಸೊ ಅದೇ ಮಾಡೋಣ ದ ಫಿಫ್ತ್ ಕ್ರಿಯೇಟಿವ್ ಡೇ ಅಂತ ಬಿಟ್ಟು ನೋಡೋಣ ಇಂಗ್ಲೀಷ್ ಅಲ್ಲಿ ನೋಡ್ಬೇಕ್ರೆ ಪೇಜ್ ನಂಬರ್ ತರ್ಟಿ ಫೈವ್ ಕನ್ನಡದಲ್ಲಿ ಪೇಜ್ ನಂಬರ್ ನೈನ್ಟೀನ್ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅದಿದೆ ನಾವು ಏನ್ ಮಾಡೋಣ ಅದನ್ನ ಓದೋಣ ಮೊದಲನೇ ಪ್ಯಾರಾಗ್ರಾಫ್ ಯುಗಾರಂಭದಲ್ಲಿ ಸೃಷ್ಟಿಯ ಐದನೇ ದಿನ ದ ಫಿಫ್ತ್ ಕ್ರಿಯೇಟಿವ್ ಎಪೋಕ್ ಡೇ ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಹೀಗೆ ದೇವರು ಮಹಾ ಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಆದಿಕಾಂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಲೋಳೆ ಮೀನಿನಿಂದ ತಿಮಿಂಗಿಲದವರೆಗೆ ಮಹಾಸಾಗರದ ಬೆಚ್ಚನೆಯ ನೀರಿನಲ್ಲಿ ಹೇಗೆ ತುಂಬಿಕೊಂಡವು ಎಂಬುದನ್ನು ದಕ್ಷಿಣದಲ್ಲಿರುವ ಇಂದಿನ ಬೆಚ್ಚನೆಯ ಸಮುದ್ರದಲ್ಲಿರುವ ಜೀವಿಗಳ ಸಮೃದ್ಧಿಯಿಂದ ನಿರ್ಣಯಿಸಬಹುದು ಭಾಗಶಃ ನೀರಿನಲ್ಲಿಯೂ ಭಾಗಶಃ ಭೂಮಿಯ ಮೇಲೂ ಜೀವಿಸುವ ಹರಿದಾಡುವ ಪ್ರಾಣಿಗಳು ಆಂಫಿಬಿಯಸ್ ಸಹ ಇದೇ ಅವಧಿಗೆ ಸೇರಿದ್ದು ಈ ಅವಧಿಯಲ್ಲಿ ಇಂದಿನ ಖಂಡಗಳು ಮತ್ತು ದ್ವೀಪಗಳು ಕ್ರಮೇಣವಾಗಿ ಹಿಗ್ಗಿ ಪುನಃ ಕುಗ್ಗುತ್ತಿದ್ದವು ಒಂದು ಸಮಯದಲ್ಲಿ ಕೆಳಗೆ ಬರುವ ಸಣ್ಣ ಅಥವಾ ದೊಡ್ಡ ಸುತ್ತುಂಗುರಗಳಿಂದ ಮುಣುಗಿಸಲ್ಪಡುತ್ತಿತ್ತು ಕೆಲವೊಂದು ಅಲೆಯಿಂದ ತೊಳೆಯಲ್ಪಡುತ್ತಿದ್ದವು ಚಿಪ್ಪು ಮೀನಿನ ಉಳಿಕೆಗಳು ಎತ್ತರದ ಬೆಟ್ಟಗಳ ಮೇಲೆ ಕಂಡು ಬಂದಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಅದೇ ರೀತಿ ಪ್ರಪಂಚದ ಎಲ್ಲೆಡೆ ದೊರೆಯುವ ಸುಣ್ಣ ಕಲ್ಲಿನ ವಿಪುಲವಾದ ಹಾಸುಗಳನ್ನು ಕೆಲವೊಮ್ಮೆ ಚಿಪ್ಪು ಮೀನುಗಳು ಮೀನುಗಳ ಸಮಾಧಿಗಳು ಎಂದು ಕರೆದರೂ ಆಶ್ಚರ್ಯ ಯಾಕೆಂದರೆ ಇವುಗಳು ಹೆಂಟೆಗಟ್ಟಿದ ಚಿಪ್ಪುಗಳನ್ನು ಒಳಗೊಂಡಿವೆ ಈ ಹೇಳಲಾಗದ ಕೋಟಿಗಟ್ಟಲೆ ಚಿಕ್ಕ ಪುಟ್ಟ ಜೀವಿಗಳು ಜನಿಸಿ ಸಾಯುವಾಗ ತಮ್ಮ ಚಿಪ್ಪನ್ನು ಒಂದೊಂದಾಗಿ ಉದುರಿಸಿದಾಗ ಯಾವ ರೀತಿಯ ಜಂಗುಳಿ ಇದ್ದಿರಬೇಕು ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಎಂದು ದೇವರು ಅವನ್ನು ಆಶೀರ್ವದಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ ಹೌದು ಅಲ್ಪ ಕಾಲದ ಬದುಕು ಮತ್ತು ಇರುವಿಕೆಯು ಸಹ ಒಂದು ರೀತಿಯ ಅನುಗ್ರಹ ಮತ್ತು ಆಶೀರ್ವಾದವೇ ಸರಿ ದೇವರ ವಾಕ್ಯವು ಹೇಳುವುದಕ್ಕಿಂತ ಹೆಚ್ಚಾಗಿ ನಾವು ವಾದಿಸುವುದು ಬೇಡ ಸತ್ಯವೇದವು ದೇವರ ಅಸಂಖ್ಯಾತ ವಿಧವಾದ ಮೀನು ಮತ್ತು ಹರಿದಾಡುವ ಪ್ರಾಣಿಗಳನ್ನು ಪ್ರತ್ಯೇಕವಾಗಿ ಮತ್ತು ಒಂದೊಂದಾಗಿ ಸೃಷ್ಟಿಸಿದನೆಂದು ದೃಢಪಡಿಸುವುದಿಲ್ಲ ಆದರೆ ದೇವರ ಪ್ರಭಾವವು ಅಥವಾ ಅಥವಾ ಆತ್ಮನ ಶಕ್ತಿ ಹಾಗೂ ದೇವರ ಉದ್ದೇಶದಂತೆ ಸಮುದ್ರವು ವಿವಿಧ ರೀತಿಯ ಜೀವಿಗಳನ್ನುಂಟು ಮಾಡಿತು ಕಾರ್ಯವಿಧಾನವು ಪೋಷಿತವಾಗಿಲ್ಲ ಒಂದು ವರ್ಗವು ಬದಲಾದ ಪರಿಸ್ಥಿತಿಯಲ್ಲಿ ಮತ್ತೊಂದು ವಿಕಸಿತಗೊಂಡಿದ್ದಿರಬಹುದು ಅಥವಾ ಅದೇ ಮೂಲ ಜೀವ ದ್ರವ್ಯದಿಂದ ಬದಲಾದ ವಿವಿಧ ಪರಿಸ್ಥಿತಿಗಳಿಗನುಸಾರವಾಗಿ ವಿವಿಧ ರೀತಿಯ ಜೀವಿಗಳು ಉದ್ಭವಿಸಿದ್ದಿರಬಹುದು ಯಾವ ಮನುಷ್ಯನಿಗೂ ಈ ಬಗ್ಗೆ ಗೊತ್ತಿಲ್ಲವಾದ್ದರಿಂದ ಇಲ್ಲಿ ಸ್ವಅಭಿಮತವು ಅವಿವೇಕತನ ಪುರಾತನ ಜೇಡಿಮಣ್ಣಿನಲ್ಲಿ ಕಂಡುಬಂದ ಈ ಜೀವದ್ರವ್ಯವು ಆ ಸಮುದ್ರಗಳಲ್ಲಿರುವ ಉತ್ಕೃಷ್ಟವಾದ ಖನಿಜ ಭರಿತ ನೀರಿನ ರಾಸಾಯನಿಕ ಕ್ರಿಯೆಯಿಂದ ಉಂಟಾದುದಲ್ಲ ಎಂದು ನಾವು ವಾದಿಸಬೇಕಾಗಿಲ್ಲ ಅವುಗಳು ಎಂತೆ ಇರಲಿ ಎಲ್ಲವೂ ಕೂಡ ದೇವರ ಉದ್ದೇಶ ಹಾಗೂ ಸಿದ್ಧತೆಗಳ ಫಲವಾಗಿದೆ ಎಂದು ನಾವು ಹೇಳಬೇಕಾಗುತ್ತದೆ ಇವುಗಳು ಆದಿಕಾಂಡದ ವಾಕ್ಯಗಳಿಗೆ ಕಡಿಮೆ ಇಲ್ಲದ ಪ್ರಕೃತಿಯ ನಿಜ ಸ್ಥಿತಿಗಳಲ್ಲಿಯೂ ಕಂಡುಬರುತ್ತದೆ ಎಂಬುದಾಗಿ ನಾವು ಹೇಳಬೇಕು ಏನೇ ಆದರೂ ಸಮುದ್ರ ಜೀವಿಗಳು ಸೃಷ್ಟಿಗೊಂಡಾಗ ಅವುಗಳಲ್ಲಿ ಪ್ರತಿಯೊಂದು ಅದೇ ಜಾತಿಯದಾಗುವ ಪರಿಸ್ಥಿತಿಗೆ ಅದನ್ನು ತರಲಾಗಿತ್ತು ವರ್ಗದ ಪರಂಪರೆಯನ್ನು ತಳ್ಳಿ ಹಾಕಲಾಗಲು ಇದು ಯಾವ ರೀತಿಯಲ್ಲಿ ಜಾರಿಗೆ ಬಂದರೂ ಇದು ದೇವರ ಕೆಲಸ ಈ ಯುಗಾರಂಭದ ದಿನವು ವಿಜ್ಞಾನಿಗಳ ಹರಿದಾಡುವ ಪ್ರಾಣಿಗಳ ಕಾಲಕ್ಕೆ ಅನುಗುಣವಾಗಿದೆ ಸಾಯಂಕಾಲವು ಪ್ರಾತಃ ಕಾಲವಾಗಿ ಮಾನವನ ಮನೆ ಮತ್ತು ರಾಜ್ಯವಾದ ಈ ಲೋಕದ ಕ್ರಮ ಪಡಿಸುವಿಕೆ ಪ್ರಾರಂಭಗೊಂಡ ಆರಂಭದಿಂದ ಈವರೆಗೆ ಮೂವತ್ತೈದು ಸಾವಿರ ವರ್ಷಗಳು ಕಳೆದು ಹೋದವು ಮನುಷ್ಯನ ಒಂದು ವಾಸಕ್ಕಾಗಿ ದೇವರು ಭೂಮಿನ ಸೃಷ್ಟಿ ಮಾಡೋಕೆ ಸಂದರ್ಭ ಶುರು ಮಾಡಿದಾಗಿಂದ ಇವತ್ತವ್ರಿಗೆ ಏನಾಗಿದೆ ಮೂವತ್ತೈದು ಸಾವಿರ ವರ್ಷಗಳೇನಾಯ್ತು ಅದೇ ಕಳೆದು ಹೋಯ್ತು ಅಂತ ಹೇಳ್ತಾರೆ ಮೂವತ್ತೈದು ಸಾವಿರ ವರ್ಷಗಳಲ್ಲಿ ಸುಮ್ಮನೆ ಆ ಒಂದು ಏನ್ರಿ ತರ್ಟಿ ಫೈವ್ ತೌಸಂಡ್ ಇಯರ್ಸ್ ಅಲ್ಲಿ ಎಷ್ಟೆಲ್ಲ ಒಂದು ಗ್ರಾಜುವಲ್ ಚೇಂಜಸ್ ಗಳು ಕ್ಲೈಮೇಟ್ ಅಲ್ಲಿ ಏನಾಗಿರ್ಬೇಕು ಬಂದಿರ್ಬೇಕಲ್ಲ ಇವಾಗ ನೋಡಿ ನಾವೇನ್ ಮಾಡಿದಿರಿ ಅಂದ್ರೆ ನಮ್ಮ ಒಂದು ಜನರೇಷನ್ ಅಲ್ಲಿ ಡ್ರಾಸ್ಟಿಕ್ ಆಗಿ ಕ್ಲೈಮೇಟ್ ಚೇಂಜಸ್ ಮಾಡಿದವ ನಾವು ನೋಡಿದ್ರಿ ನೋಡ್ಬೇಕು ತರ್ಟಿ ಫಾರ್ಟಿ ಇಯರ್ಸ್ ಇಂದ ಮುಂಚೆ ಬದುಕಿರೋದಾಗಿದ್ರೆ ಅಂದ್ರೆ ತರ್ಟಿ ಫಾರ್ಟಿ ಇಯರ್ಸ್ ಮುಂಚೆ ಇರಂತ ಒಂದು ಎನ್ವಿರಾನ್ಮೆಂಟ್ ಕುವಾಗಿರಂತ ಅಜಗಜ್ಜರ ಏನಿದೆ ಅಲ್ಲಿ ಅಲ್ಲಿ ಬದಲಾವಣಿಕೆಗಳಿದೆ ಅದೇ ನೋಡ್ಬೇಕಾರೆ ಆವಾಗಿರಂತ ವಾತಾವರಣಕ್ಕೂ ವಾತಾವರಣಕ್ಕೂ ತುಂಬಾ ಒಂದು ಬದಲಾವಣಿಕೆಗಳ ನಾವೇ ಮಾಡೋದು ನಾವಲ್ಲಿ ಗಮನಿಸ್ಬೋದು ಅಲ್ವರ ಸೊ ಆ ರೀತಿ ನೋಡಿ ಒಂದ್ ತರ್ಟಿ ಫಾರ್ಟಿ ಇಯರ್ಸ್ ಅಲ್ಲಿ ಇಷ್ಟೊಂದು ಎನ್ವಿರಾನ್ಮೆಂಟ್ ಅಲ್ಲಿ ಅಟ್ಮಾಸ್ಫಿಯರ್ ಇಷ್ಟೊಂದು ಚೇಂಜಸ್ ಇದೆ ಅಂತಂದ್ರೆ ನೀರ್ಲಿ ಸಿಕ್ಸ್ ತೌಸಂಡ್ ಓಕೆ ಕೆಲಸ ಇದೆಯಾ ಎಲ್ಲರಿಗೂ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಿದೆ ಸರ್ ಓಕೆ ಥ್ಯಾಂಕ್ ಯು ಸರಿ ಓಕೆ ಅದಕ್ಕೆ ನೋಡ್ಬೇಕಾದ್ರೆ ಏನು ಏನ್ ಅಂದರೆ ಅಂದ್ರೆ ಹಂಗೆ ಸೆವೆನ್ ತೌಸಂಡ್ ಇಯರ್ಸ್ ಪೀರಿಯಡ್ ಒಂದೊಂದು ಡೇಸ್ ಸೃಷ್ಟಿ ಕ್ರಿಯೇಷನ್ ಒಂದೊಂದು ಸೆವೆನ್ ತೌಸಂಡ್ ಇಯರ್ಸ್ ಅಂತ ಹೇಳ್ಬೇಕಾರೆ ಒಟ್ಟಾರೆ ನೋಡ್ಬೇಕಾದ್ರೆ ಮೂವತ್ತೈದು ಸಾವಿರ ವರ್ಷ ಅಂತ ಹೇಳ್ಬೇಕಾರೆ ಯಾವತರ ಒಂದು ಬದಲಾವಣೆ ಆಗಿರಬೇಕು ಅಂತ ಹೇಳ್ತಾರೆ ಈ ಒಂದು ಐದ್ನೈದು ದಿನ ಸೃಷ್ಟಿ ಬಗ್ಗೆ ಹೇಳ್ಬೇಕಾರೆ ಏನು ಹೇಳ್ತಾರೆ ಅಂತಂದ್ರೆ ದೇವರು ಬಿಟ್ಟು ಆ ಆ ಏನು ಮಾಡ್ಲಿ ಆ ಜೀವ ಜಂತುಗಳನ್ನ ಉತ್ಪತ್ತಿ ಮಾಡ್ಲಿ ಅಂತ ಲೆಟರ್ ವಾಟರ್ಸ್ ಬ್ರಿಂಗ್ ಫೋರ್ತ್ ಅಂತ ಹೇಳ್ತಾರೆ ಹಂಗ ಬ್ರಿಂಗ್ ಫೋರ್ತ್ ಅಂತಾನೆ ಏನಂದ್ರೆ ಅದೇ ಏನ್ ಮಾಡ್ಲಿ ಅದು ಅದು ಉತ್ಪತ್ತಿ ಮಾಡ್ಲಿ ಇವಾಗ ಎವಲ್ಯೂಷನ್ ಅಂತ ಏನ್ ಹೇಳ್ತಾರೋ ಈ ಎವಲ್ಯೂಷನ್ ಕಾನ್ಸೆಪ್ಟ್ ಅವು ಏನ್ ಮಾಡ್ಬೋದು ಈ ಒಂದು ಜೀವ ರಾಶಿಗಳಲ್ಲಿ ಏನ್ ಮಾಡದ ನಾವು ಹೇಳ್ಬೋದು ಅದ್ಗೆ ಹೇಳ್ತಾರಲ್ಲ ಈ ಒಂದ್ ಸಂದರ್ಭದಲ್ಲಿ ಏನಪ್ಪಾ ಉಟ್ಟಿದ್ರ ರೆಪ್ಟೈಲ್ಸ್ ಅದರ ನೀರು ನೀರು ಭೂಲೋಕದಲ್ಲಿ ಎಲ್ಲಾ ಕಡೆ ತುಂಬಿರೋದ್ರಿಂದ ಆ ನೀರಲ್ಲಿ ಏನಾಯ್ತದಲ್ಲ ಅದ್ರ ಏನ್ ಜೀವ ರಾಶಿಗಳು ಉಟ್ಕೊಳಕ್ಕೆ ಶುರು ಆಯ್ತು ಆ ಜೀವ ರಾಶಿಗಳು ಒಂದಲ್ಲ ಒಂದು ವಿದ್ವಾಂತ ರೀತಿಯಲ್ಲಿ ಏನ್ರಿ ತನ್ಗಿನಂತ ವಾತಾವರಣಕ್ಕೆ ಅವರು ಸೆಟ್ ಅಪ್ ಆಗ್ಬೇಕಾರೆ ಅಡ್ಜಸ್ಟ್ ಆಗ್ಬೇಕಾರೆ ಏನಪ್ಪ ಆಗಿದ್ದು ಅಂತಂದ್ರೆ ಭೂಲೋಕದಲ್ಲಿ ಲೋಕದಲ್ಲಿ ಬಂದಿರಂತ ಒಂದು ಬದಲಾವಣಿಕೆಗಳೇ ಏನಂತ ನೋಡ್ತೀರಿ ಅಂತಂದ್ರೆ ಈ ಒಂದು ಏನ್ ಗ್ರೇಟ್ ಸಿಸ್ಟಮ್ ಆಫ್ ಫಿಫ್ತ್ ಫಿಫ್ ಡೇ ಅದರ ಸಾವಾಗ ಈ ಜೀವರಾಶಿಗಳೇನಾಯ್ತದ ಇತ್ತು ಒಂದುಗೊಂದು ಅಲ್ಲಿ ಬೆಳೆದಿಕ್ಕೆ ಶುರು ಆಯ್ತು ಅದಕ್ಕೆ ಬೆಳೆದ ರಸಲ್ ಏನ್ ಮಾಡ್ತಾರೆ ಅಲ್ಲಿ ಅನೇಕ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರ ಏನ್ ದಿ ಕಪೆ ಚಿಪ್ಪು ಅಂತ ನಾವೇನ್ ಹೇಳ್ತಿರೋ ಈ ಚಿಪ್ಗಳು ಏನಾಗ್ತಾ ಇರ್ಬೇಕಂತೆ ಸಿಕ್ಕಾಪಟ್ಟ ಲೇಯರ್ ಮೇಲೆ ಲೇಯರ್ ಏನಾಗಿರ್ಬೇಕು ಅಲ್ಲಿ ಫಾರ್ಮ್ ಆಗಿರ್ಬೇಕು ಅಂತ ಬರೀ ಏನಂತಾರೆ ಮೋಸ್ಟ್ಲಿ ಆ ಜೀವ ಒಂದು ಜಲದಿಂದ ಬಂದಿರೋ ಜೀವ ರಾಶಿಗಳು ಏನಾಗಿರ್ಬೇಕು ಎಲ್ಲ ಕಡೆ ಅದು ತುಂಬಬೇಕು ಅದೇ ತರ ಅಲ್ಲಿ ಸಿಚುವೇಶನ್ ತಕ್ಕಂತೆ ಏನ್ ಮಾಡ್ತಾ ಇರ್ಬೇಕಂದ್ರೆ ಮೋಸ್ಟ್ಲಿ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾರೆ ಏನಾಗಿರ್ತಂದ್ರೆ ಅಲ್ಲಿ ಡೆವಲಪ್ಮೆಂಟ್ ಏನಾಗಿರ್ಬೇಕು ಅದರಲ್ಲಿ ಆಗಿರ್ಬೇಕು ಸೊ ಈ ರೀತಿ ಏನಾಯ್ತು ಅಂತಂದ್ರೆ ಈ ಒಂದು ದಿನದಲ್ಲಿ ಎಲ್ಲಾ ತರ ಒಂದು ಜಲರಾಶಿಗಳು ಆಮೇಲೆ ಏನ್ರಿ ಎಲ್ಲಾ ತರ ರೆಕ್ಕೆ ಉಳ್ಳಂತ ಒಂದು ಪಕ್ಷಿಗಳು ಏನಾಗಿದೆ ಅಂತೆ ಈ ಒಂದ್ ಸಂದರ್ಭದಲ್ಲಿ ಈ ಒಂದ್ ದಿನದಲ್ಲಿ ಏನಾಗಿರೋದ ಅಲ್ಲಿ ಡೆವಲಪ್ ಆಗಿರೋದು ಅಂತ ಕೂಡ ನಾವೇನ್ ಮಾಡ್ತೀರಿ ನಾವು ನಾವು ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರೀ ಇದು ಸೈಂಟಿಸ್ಟ್ ಹೇಳೋ ರೀತಿಲಿ ರೆಪ್ಟೈಲ್ ಏಜ್ ಅಂತ ಅಂತ ನಾವೇನ್ ನಾವು ನೋಡ್ಬೋದ್ರ ಸೊ ಆ ರೀತಿಯಲ್ಲಿ ಏನ್ರೀ ನಾವು ಕೆಲವೊಂದು ರೀತಿ ನೋಡ್ಬೇಕಾದ್ರೆ ಅಂದ್ರೆ ದೊಡ್ಡ ದೊಡ್ಡ ರೆಪ್ಟೈಲ್ಸ್ ಎಲ್ಲ ಇತ್ತು ದೊಡ್ಡ ದೊಡ್ಡ ಜೈಜಾಂಟಿಕ್ ಸಿ ಅನಿಮಲ್ಸ್ ಎಲ್ಲ ಇತ್ತು ಅಂತ ಅಂತ ಹೇಳ್ತಾರಲ್ಲ ಸೊ ಇವೆಲ್ಲ ಏನಾಗಿರ್ಬೋದ್ರೆ ಈ ಒಂದು ಕಾಲದಲ್ಲಿ ಏನಾಗಿರ್ಬೇಕು ಅಷ್ಟಿವಲ್ಲ ವಾಸವಾಗಿರ್ಬೇಕು ಅಂತ ನಾವ್ ಏನ್ ಅದಕ್ಕೆ ಇದು ಹೆಂಗೆ ಆಯ್ತು ಈ ಎವಲ್ಯೂಷನ್ ಅಂತ ಹೆಂಗ ಆಯ್ತು ಅಂತ ನೋಡ್ಬೇಕ್ರೆ ಅದಕ್ಕೆ ನಮ್ಗೆ ಬೈಬಲ್ ಏನ್ ಮಾಡೋದಿಲ್ಲ ಅದ್ಗೆ ಅದಕ್ಕೆ ಉತ್ತರನ ಕೊಡೋದಿಲ್ಲ ಅದರ ಜಸ್ಟ್ ಗಾಡ್ ಕಮಾಂಡೆಡ್ ಅಂಡ್ ಇಟ್ ಹ್ಯಾಪನ್ ಅಷ್ಟೇ ಅಲ್ದಾರ ಸೊ ದೇವ್ರು ನುಡ್ದಿದ್ ಮಾತ್ರ ಏನಾಯ್ತು ಅಂದ್ರೆ ಅದ ಆಯ್ತು ಅಂತ ಹೇಳ್ತಾರೆ ಹೊರ್ತು ಇದು ಹಿಂಗಾಯ್ತು ಹಂಗಾಯ್ತು ಅಂತ ಮಾಡಕೋಲ್ಲ ಅಲ್ಲಿ ಹೆಚ್ಚಿನ ವಿವರಣೆಗಳನ್ನ ಹೋಗಲ್ಲ ಸೊ ಹೆಚ್ಚಿನ ವಿವರಣೆ ನಮಗೆ ಕೊಟ್ಟಿಲ್ದ ಬೇಕಾದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತ ಅವಶ್ಯಕತೆ ನಮಗೆ ಇಲ್ಲ ಅದರ ಬೈಬಲ್ ಏನಕ್ಕೆ ಕೊಟ್ಟಿದ್ರೆ ಇನ್ಫಾರ್ಮೇಶನ್ ಅದಕ್ಕೆ ಸ್ಥಿಮಿತವಾಗಿದ್ದರೆ ನಾವು ಸಾಕಾದ್ರೆ ಒಟ್ಟಾರೆ ನೋಡ್ಬೇಕು ನಮ್ಗೆ ಅಂತಂದ್ರೆ ಇದೆ ಆ ಒಂದು ಕ್ರಿಯೇಟಿವ್ ಡೇ ಅದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಸಾಯಂಕಾಲವೋ ಪ್ರಾಂತ್ಯ ಕಾಲವೋ ಹಾಗೆ ಐದನೇ ದಿನವಾಯ್ತು ಅಂತ ಹೇಳ್ಬೇಕ್ರೆ ಅದು ಏನ್ರಿ ಐದನೇ ದಿನದಲ್ಲಿ ಏಳು ಸಾವಿರ ವರ್ಷಗಳು ಸೊ ಇಟ್ ಇಸ್ ಎ ಇಟ್ ಇಸ್ ತರ್ಟಿ ಫಿಫ್ತ್ ತೌಸಂಡ್ ಇಯರ್ ಅಂತ ನೋಡ್ಬೋದು ಅವ್ರ ಅದಕ್ಕೆ ನಾವೇನು ಮಾಡೋಣ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ದ ಸಿಕ್ಸ್ತ್ ಕ್ರಿಯೇಟಿವ್ ಡೇ ಅಂದ್ರೆ ಆರನೇಯ ಒಂದು ಸೃಷ್ಟಿಯ ದಿನ ಅದರ ವಿಜಯ ಸಿಸ್ಟರ್ ನಿಮ್ಮ ಹತ್ರ ಇದೆಯಾ ವಾಲಿಮ ಯು ಯುಗಾರಂಭದಲ್ಲಿ ಸೃಷ್ಟಿಯ ಆರನೇ ದಿನ ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು ಹಾಗೆಯೇ ಆಯಿತು ದೇವರು ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು ಆತನು ಅದನ್ನು ಒಳ್ಳೇದೆಂದು ನೋಡಿದನು ಆದಿಕಂಡ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಈ ಸಮಯಕ್ಕೆ ಭೂಮಿಯ ಮೇಲಿನ ಭೌತ ವಸ್ತುಗಳು ಸಿರಗೊಳ್ಳುತ್ತಾ ಬಂದಿತ್ತು ಭೂಮಿಯ ಮೇಲಿನ ಗಟ್ಟಿಯಾದ ಪದರು ನೂರಾರು ಅಡಿಗಳ ಮರಳು ಜೇಡಿ ಮಣ್ಣು ಚಿಪ್ಪುಗಳು ಕಲ್ಲಿದ್ದಲು ಮತ್ತು ಒಟ್ಟಾದ ಇನ್ನೂ ಅನೇಕ ಖನಿಜಗಳಿಂದ ದಪ್ಪವಾಗಿ ಹೋಗಿತ್ತು ಕೆಲವು ಭೂಕಂಪಗಳಿಂದ ಎಸೆಯಲ್ಪಟ್ಟು ಪುಡಿಪುಡಿಯಾದ ಬಂಡೆಗಳಿಂದ ಕೆಲವೊಮ್ಮೆ ಈ ಭೂಮಿಯನ್ನು ಆವರಿಸಿಕೊಂಡಿದ್ದ ಸುತ್ತುಂಗರುಗಳಿಂದ ಮತ್ತು ಕೆಲವು ಪ್ರಾಣಿ ಮತ್ತು ಸಸ್ಯಗಳ ಶೇಖರಣೆಯಿಂದ ಇವುಗಳಲ್ಲದೆ ಈ ಭೂಮಿಯ ಈ ಭೂಮಿಯು ಸಹ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಗಣನೀಯವಾಗಿ ತಂಪುಗೊಂಡಿದ್ದಿರಬೇಕು ಭೂಮಿಯ ಮೇಲ್ಪಟ್ಟು ತಕ್ಕಷ್ಟು ಮ ಮೇಲ್ಮಟ್ಟವು ತಕ್ಕಷ್ಟು ಮಟ್ಟಿಗೆ ಸಮುದ್ರಕ್ಕಿಂತ ಎತ್ತರದಲ್ಲಿದ್ದು ಪರ್ವತ ಶ್ರೇಣಿಗಳಿಂದ ಕಣಿವೆಗಳಿಂದ ಸುತ್ತುವರೆದಿದ್ದು ಚಿಕ್ಕ ಪ್ರಾಣಿಗಳಿಗೆ ಸಿದ್ಧವಾಗಿದೆ ಇವುಗಳು ಇಲ್ಲಿ ಮೂರು ವಿಧವಾಗಿ ವಿಭಜನೆಗೊಂಡಿವೆ ಭೂಮಿಯ ಮೇಲೆ ಒಂದು ಭೂಮಿಯ ಮೇಲೆ ಹರಿದಾಡುವ ಜಂತುಗಳು ಹಾವುಗಳು ತಣ್ಣನೆಯ ರಕ್ತದ ಉಸಿರಾಡುವ ಪ್ರಾಣಿ ಪ್ರಾಣಿಗಳಾದ ಹಲ್ಲಿ ಮುಂತಾದವುಗಳು ಎರಡು ನೆಲದ ಮೇಲಿನ ಪಶುಗಳು ಕ್ರೂರ ಪ್ರಾಣಿಗಳು ಸಾಕು ಪ್ರಾಣಿಗಳನ್ನು ಹೊರತುಪಡಿಸಿ ಮೂರನೇದು ಮಾನವರಿಗೆ ಜೊತೆಗಾರರಾಗಿರುವ ಈ ಸಾಕುಪ್ರಾಣಿಗಳನ್ನು ಇಲ್ಲಿ ಜಾನುವಾರುಗಳೆಂದು ಕರೆಯಲಾಗಿದೆ ಸೇವಿಸಲು ಅಯೋ ಅಯೋಗ್ಯವಾದ ಗಾಳಿಯು ಸಹ ಆ ಸಮಯದಲ್ಲಿ ಕಾರ್ಬೋನಿಫೆರಸ್ ಅವಧಿಗೆ ಸೇರಿದ ಮೇಲಂತಸ್ತ ಸಸ್ಯಗಳಿಂದ ಹೀರಲ್ಪಟ್ಟು ಶುದ್ಧೀಕರಿಸಲ್ಪಟ್ಟಿತ್ತು ಹೆಚ್ಚಿನ ಹೈಡ್ರೋಕಾರ್ಬನ್ಗಳು ಸಾಗರದಲ್ಲಿ ಸೇರಿ ಅತಿ ಸೂಕ್ಷ್ಮ ಚಿಪ್ ಮೀ ಚಿಪ್ಪು ಮೀನುಗಳಿಂದ ಹೀರಲ್ಪಟ್ಟು ಅಸಂಖ್ಯಾತ ಸಮುದ್ರ ಜೀವಿಗಳಿಗೆ ಉಸಿರಾಡಲು ಅನುಕೂಲವಾಗಿತ್ತು ಇಲ್ಲಿಯೂ ಸಹ ನಾವು ಅನಾವಶ್ಯಕವಾಗಿ ವಿಕಾಸವಾದಿಗಳೊಂದಿಗೆ ಕಲಹ ಮಾಡಬೇಕಾಗಿಲ್ಲ ದೇವರು ಬಯಸಿದ್ದರೆ ಆತನು ಎಲ್ಲಾ ವಿಧವಾದ ಜೀವಿಗಳು ಒಂದರಿಂದ ಮತ್ತೊಂದು ರೂಪಾಂತರಗೊಂಡು ಬೆಳೆದು ಬರುವಂತೆ ಮಾಡಬಹುದಾಗಿತ್ತು ಅಥವಾ ಆತನು ಪ್ರತಿಯೊಂದು ಜೀವಿಗಳನ್ನು ಮೂಲ ಜೀವ ದ್ರವ್ಯವುಳ್ಳ ಜೇಡಿಮಣ್ಣಿನಿಂದಲೇ ಪ್ರತ್ಯೇಕವಾಗಿ ಸೃಷ್ಟಿಸಬಹುದಿತ್ತೆಂದು ಒಪ್ಪಿಕೊಳ್ಳೋಣ ಆತನು ಯಾವ ಪದ್ಧತಿಯನ್ನು ಅನುಸ ಅನುಸರಿಸಿರಬಹುದೆಂದು ನಮಗೆ ಅರಿಯದು ಯಾಕೆಂದರೆ ಇವುಗಳು ಸತ್ಯವೇದದಲ್ಲಿ ಆಗಲಿ ಶಿಲೆಗಳಲ್ಲಿ ಆಗಲಿ ನಮಗೆ ದೊರೆಯುವುದಿಲ್ಲ ಹೀಗಿರುವಾಗ ದೇವರು ಇದನ್ನು ಮಾಡಿ ಪೂರೈಸಲು ಯಾವುದೇ ಪದ್ಧತಿಯನ್ನಾಗಲಿ ಅನುಸರಿಸಲಿ ಆತನು ಪ್ರತಿಯೊಂದು ಪ್ರಾಣಿ ಜೀವಿಯನ್ನು ಒಂದೊಂದು ಬಗೆಯನ್ನಾಗಿ ಸ್ಥಿರಗೊಳಿಸಿದ್ದು ಅವುಗಳು ಬದಲಾಗದ ರೀತಿಯಲ್ಲಿ ಉಂಟು ಮಾಡಿದ್ದಾನೆ ಮಾನವ ಚಾತುರತೆಯು ಸಹ ಇದನ್ನು ಬದಲಿಸುವಂತೆ ಸಹಾಯ ಮಾಡುವುದರಲ್ಲಿ ವಿಫಲವಾಗಿದೆ ಇಲ್ಲಿ ಸೃಷ್ಟಿಕರ್ತನ ಕೈಕೆಲಸದ ಮೇಲೆ ಬುದ್ಧಿವಂತಿಕೆಯ ಮುದ್ರೆ ಬಿದ್ದಿದೆ ಒಂದು ವೇಳೆ ಪ್ರಕೃತಿಯಾಗಲಿ ಅಥವಾ ಯಾವುದೇ ಅಂಧಶಕ್ತಿಯಾಗಲಿ ಇವನ್ನು ಸೃಷ್ಟಿಸಿದ್ದರೂ ಇದು ಕೆಲವೊಂದು ಸಮಯ ವಿಕಾಸಗೊಂಡು ಮತ್ತೆ ಕೆಲವೊಂದು ಹಿಂಚಲನೆಯಿಂದ ಅವಿರತವಾಗಿ ಸಾಗುತ್ತಿರುವುದನ್ನು ನೋಡುತ್ತಿದ್ದೆವು ನಾವು ಪ್ರಕೃತಿಯಲ್ಲಿ ಈ ಬಗ್ಗೆ ಗಮನಿಸಿದ್ದಲ್ಲಿ ಅಂತಹ ಸ್ಥಿರತೆ ನಮಗೆ ಕಾಣಸಿಗದು ದೇವರು ಮನುಷ್ಯರನ್ನು ಯು ಓಕೆ ನೋಡ್ಬೇಕ್ರೆ ಅಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಸಿಕ್ಸ್ ಕ್ರಿಯೇಟಿವ್ ಡೇ ಅವರ ಆರನೇ ದಿನದಲ್ಲಿ ಅಂತ್ಯದಲ್ಲಿ ದೇವರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಭೂಮಿಯಲ್ಲಿ ಚಲಿಸುವಂತ ಒಂದು ಜೀವರಾಶಿಗಳನ್ನ ದೇವ್ರ ಏನ್ ಮಾಡಿದ್ರು ತನ್ನ ಜಾತಿಗೆ ಅನುಸಾರವಾಗಿ ಏನ್ ಮಾಡಿದ್ರು ಅದ್ ಮಾಡಿದ್ರು ಅಂತ ನೋಡ್ತಿಲ್ವ ಸೊ ತನ್ನ ಜಾತಿಗೆ ಅನುಸಾರವಾಗಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಅದನ್ನ ದೇವರು ಯಾವ ತರ ಒಂದು ಸೃಷ್ಟಿ ಮಾಡಿದ್ರು ಅಂದ್ರೆ ಆ ಜಾತಿಗೆ ತಕ್ಕಂತೆ ಏನಾಗಿರ್ಬೇಕು ಅದೊಂದು ಕ್ಯಾಟಗರಿ ವೈಸ್ ಏನು ಮಾಡಬೇಕು ಅದು ಅದಿರಬೇಕು ಅಂತ ಹೇಳಬೇಕ್ರೆ ಇದನ್ನ ಸ್ಪೆಸಿಫಿಕ್ ಆಗಿ ಅಂದ್ರೆ ಕ್ಲಿಯರ್ ಆಗಿ ಇದನ್ನ ದೇವರು ಮಣ್ಣಿಂದಾನೇ ಸೃಷ್ಟಿ ಮಾಡಿದ್ರಾ ಅಥವಾ ಮುಟ್ಟು ಒಂದು ಪ್ರೋಟೋಸೋವ ಈ ಎವಲ್ಯೂಷನ್ ಥಿಯರಿ ಪ್ರಕಾರ ಅದನ್ನ ಸೃಷ್ಟಿ ಮಾಡಿದ ಅಂತಂಬ ಹೇಳ್ಬೇಕ್ರೆ ಬೈಬಲ್ ನ ಸ್ಪೆಸಿಫಿಕ್ ಆಗಿ ಏನಿಲ್ಲ ಅದ್ಗೆ ಅದಕ್ಕೇನು ಡೀಟೇಲ್ಸ್ ಏನ್ ಮಾಡಿ ನಮ್ಗೆ ಏನೂ ಕೊಟ್ಟಿಲ್ಲ ಅದು ಬದಲಾಗಿ ನಮ್ಗೆ ಬೈಬಲ್ ಕೊಟ್ಟಂತ ಇನ್ಫಾರ್ಮೇಶನ್ ಏನಂತಾರೆ ಸಫಿಶಿಯಂಟ್ ಆಗಿ ಅಕ್ಸೆಪ್ಟ್ ನಮ್ಗೆ ಏನಾಗಿದೆ ತುಂಬಾ ಒಂದು ಸಾಕಷ್ಟು ಆಗಿದೆ ಅಲ್ಲ ಯಾಕೆಂತಂದ್ರೆ ನಮ್ಮ ಒಂದು ಮೇನ್ ಒಂದು ಕಾನ್ಸನ್ಷನ್ ಅಂದ್ರೆ ಮನುಷ್ಯನ ಒಂದು ಸೃಷ್ಟಿ ಮೇಲೆ ಇದೆ ಹೊರತು ಏನ್ರಿ ಒಂದು ಜೀವರಾಶಿಗಳ ಮೇಲೋ ಒಂದು ಪ್ರಾಣಿಗಳ ಮೇಲೆ ಅಲ್ಲಾದ್ರೂ ಕೂಡ ಏನ್ರಿ ಒಂದು ಬೇಸಿಕ್ ಬೈಫಲ್ ಬೈಬಲ್ ಕೊಟ್ಟಂತ ಇನ್ಫಾರ್ಮೇಷನ್ ಸ್ಟಡಿ ಮಾಡೋದೇನಿಲ್ಲ ತಪ್ಪೇನಿಲ್ಲ ಅದ್ರ ಸದ್ಯ ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಟೋಟಲ್ ಆಗಿ ಅರ್ತ್ ಎನ್ವಿರಾನ್ಮೆಂಟ್ ಈ ಒಂದು ಕಾರ್ಬೋನಿಫೇರಸ್ ಟೋಟಲ್ ಆಗಿ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಅರ್ಥ ಎನ್ವಿರಾನ್ಮೆಂಟ್ ಇಲ್ಲಿರೋ ಸಂಪೂರ್ಣವಾದಂತ ಒಂದು ಡಸ್ಟ್ ಪಾರ್ಟಿಕಲ್ಸ್ ಮತ್ತೆ ಪಾಯ್ಸನಸ್ ಏರ್ಗಳನ್ನ ಏನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡ್ತಾರೆ ಹೆಂಗ್ ಪ್ಯೂರಿಫೈ ಮಾಡ್ತಾರೆ ಕಾರ್ಬನ್ ಇಫೋರಾಸ್ ಏರ ಅಂತಂದ್ರೆ ಏನಂದ್ರೆ ಗಿಡ ರಾಶಿಗಳು ಅಲ್ಲಿ ಚೆನ್ನಾಗಿ ಬೆಳೆದಿ ಆ ಗಿಡರಾಶಿಗಳೇನ್ರಿ ಆಕ್ಸಿಜನ್ ಕೊಟ್ಟಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ ತಗೊಂಡ್ ತಗೊಂಡೆ ಅಂತಂದ್ರೆ ಅವರು ಸಾಕಷ್ಟು ಚೆನ್ನಾಗಿ ಪ್ಯೂರಿಫೈ ಮಾಡ್ ನೋಡ್ತೀರಿ ಆಮೇಲೆ ಇದಕ್ಕಿಂತ ಮುಂಚೆ ಅಂತ ಫಿಫ್ತ್ ಡೇ ಅಲ್ಲಿ ಜಲದಿಂದ ಇರುವಂತ ಜೀವರಾಶಿಗಳಿಂದ ಏನಾಗಿರ್ಬೇಕು ಮತ್ತಷ್ಟು ಇನ್ನ ಮತ್ತಷ್ಟು ಅದು ಅಹ್ ಪ್ಯೂರ್ ಆಗಿರ್ಬೇಕು ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಜೀವರಾಶಿಗಳಲ್ಲಿ ಮೂರ್ತರ ಕ್ಯಾಟಗರಿ ಏನ್ ಮಾಡ್ತಾರೆ ದೇವರು ಅಲ್ಲಿ ವಿಂಗಡಿಸಿ ಇರ್ತಾರೆ ಅಂತ ಹೇಳ್ತಾರೆ ಮೊದಲೇ ನೋಡ್ಬೇಕಾದ್ರೆ ಎಂತಂದ್ರೆ ಆ ದ ಕೋಲ್ಡ್ ಬ್ಲಡ್ಡೆಡ್ ಬ್ರೀತಿಂಗ್ ಅನಿಮಲ್ಸ್ ತರ ಅಂತಂದ್ರೆ ಲಿಸರ್ಡು ಸ್ನೇಕು ಈ ತರ ಆಮೇಲೆ ಎರಡನೇ ತರದ ಏನಂದ್ರೆ ಜೀವ ಜಂತುಗಳು ಅಂತರ ಪ್ರಾಣಿಗಳು ಇನ್ನ ಮೂರನೇ ತರಹದ ಈ ಪ್ರಾಣಿಗಳಲ್ಲಿ ಒಂದು ಕ್ಯಾಟಲ್ ಕ್ಯಾಟಲ್ ಅಂತಂದ್ರೆ ಏನ್ರಿ ಒಂದು ಸಾಕೋ ಪ್ರಾಣಿಗಳ ತರ ಹೇಳ್ತಾರೆ ಗೊತ್ತಾ ಹಸು ದನ ಕರಿ ಕುರು ಏನ್ ಹಸು ದನ ಕುರಿ ಇವಲ್ಲ ಅಲ್ವರ ಸೊ ಕೋಳಿ ಈ ತರ ಏನಂದ್ರೆ ಮನುಷ್ಯ ಸಾಕದಿಕ್ಕೆ ಏನ್ರಿ ಯೋಗ್ಯವಾಗಿರಂತ ಒಂದು ಒಂದು ಪ್ರಾಣಿಗಳು ಸೊ ಇದನ್ನ ಏನ್ ಮಾಡಿದ್ದಾರೆ ದೇವರು ಈ ತರ ಒಂದು ಕ್ಯಾಟಿಗರಿಯಲ್ಲಿ ಏನ್ ಮಾಡ್ತಾರೆ ಸುಸ್ತಿ ಮಾಡಿರ್ತಾರೆ ಮನುಷ್ಯನ್ಗೆ ಏನಕ್ಕೆ ಅಂದ್ರೆ ನೆಕ್ಸ್ಟ್ ಬರೋಂತ ಮನುಷ್ಯನಾಗ್ ಬೇಕಿದ್ದಲ್ಲ ಇದೆಲ್ಲ ಒಂದು ಸೂಟೇಬಲ್ ಆಗಿ ಇರಬೇಕು ಅವನ ವಾಸಕ್ಕೆ ಏನಾಗಿರ್ಬೇಕಲ್ಲ ಎಲ್ಲ ಸೆಟ್ ಮಾಡಿರ್ತ ದೇವರು ಅಲ್ಲರೂ ಅದಕ್ಕೆ ನೋಡ್ಬೇಕ್ರೆ ಏನಪ್ಪಾ ಮಾಡಿದಾರೆ ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಮುಖ್ಯವಾಗಿ ಆ ಒಂದು ಅರ್ತ್ ಅಟ್ಮಾಸ್ಫಿಯರ್ ನಲ್ಲಿ ಇರಂತ ಒಂದು ಗ್ಯಾಸಸ್ ಎಲ್ಲ ಕಂಪ್ಲೀಟ್ ಆಗಿ ಏನೋ ಪ್ಯೂರ್ ಮಾಡಿ ಏನ್ ಮಾಡಿದಾರೆ ಅಂತಂದ್ರೆ ನೆಕ್ಸ್ಟ್ ಬರೋಂತ ಒಂದು ಮನುಷ್ಯನ್ಗೆ ಏನ್ ಮಾಡಿದಾರೆ ಒಂದು ಪ್ಯೂರ್ ಆಗಿರಂತ ಒಂದು ವಾಸ ಸ್ಥಳ ನಿಮ್ಮ ದೇವರು ಸೃಷ್ಟಿ ಮಾಡಿದಾರೆ ಅಲ್ಲ ಅದೇ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಆ ಒಂದು ಅಹ್ ಈ ಪೀರಿಯಡ್ ಅರ್ಲಿಯಲ್ಲಿ ಏನಾಗಿರ್ಬೇಕು ಈ ದೊಡ್ಡದು ಮೇಮತ್ಗಳು ಈ ಡೈನಾಸೋರಸ್ಗಳು ಈ ಪೀರಿಯಡ್ ಆರಂಭದಲ್ಲಿ ಏನಾಗಿರ್ಬೇಕು ಅದೆಲ್ಲ ಇದ್ದಿರ್ಬೇಕು ಅಂತ ಸೊ ಇದು ನಿಯರ್ಲಿ ಸಿಕ್ಸ್ ತೌಸಂಡ್ ಇಯರ್ಸ್ ಏನಾಗಿತ್ತು ನಿಂಗೆ ಇದು ಕಂಟಿನ್ಯೂ ಸಿಕ್ಸ್ ಸೆವೆನ್ ತೌಸಂಡ್ ಇಯರ್ಸ್ ಏನಾಗಿತ್ತು ಕಂಟಿನ್ಯೂ ಈ ಸೆವೆನ್ ತೌಸಂಡ್ ಇಯರ್ಸ್ ಅಲ್ಲಿ ಈ ಜೀವರಾಶಿಗಳೆಲ್ಲ ಏನಾಗಿ ಏನಾಗಿರ್ಬೇಕು ಹಂಗೆ ಎಲ್ಲ ಇದ್ದಿ ಏನಾಗಿರ್ಬೇಕು ಪ್ರಾಣಗಳೆಲ್ಲ ಹೋಗಿರ್ಬೇಕು ಅಂತ ಇರ್ತದೆ ಇದರಿಂದ ಅಂದ್ರೆ ಅದು ತೋಣಂತ ಒಂದು ಆಕ್ಸಿಜನ್ ಕಂಟೆಂಟ್ ಇಂದ ಏನ್ರಿ ಆಮೇಲೆ ಅದು ಒಂದು ಬಿಡಂತ ಕಾರ್ಬನ್ ಡೈ ಆಕ್ಸೈಡ್ ಇಂದ ಅಂದ್ರೆ ಇನ್ನ ಗಾಳಿಲ್ ಇರಂತ ಆಕ್ಸಿಜನ್ ಬ್ರೀತ್ ಮಾಡಿದ್ರೆ ಮನ್ಷಗೆ ಏನೋ ತೊಂದರೆ ಆಗ್ತದೋ ಇಲ್ಲೋ ಅಂತ ಅಂದ್ಬಿಟ್ಟು ಏನ್ ಮಾಡ್ದಂಗೆ ಆಯ್ತು ಅಂದ್ರೆ ಒಂದು ಪರೀಕ್ಷೆ ಮಾಡ್ದಂಗೆ ಆಯ್ತು ಅಂತ ಇರ್ತದೆ ಇದಕ್ಕೆ ಇದಕ್ಕೆಲ್ಲ ಏನಕ್ಕೆ ಕಪ್ಪ ಮಾಡಿದ್ರು ಅಂತಂದ್ರೆ ನೆಕ್ಸ್ಟ್ ಬರೋಂತ ಮನ್ಷನ್ ಏನಾಗ್ಬೇಕು ಯಾವ್ದೇ ರೀತಿ ತೊಂದರೆಗಳು ಇರಬಾರ್ದು ಉಂಟಾದ್ರೆ ಅದಕ್ಕೆ ನಾನು ಹೇಳಿದಲ್ಲ ನಿಮ್ ಕಳೆದ ಸತಿ ಕೂಡ ನಾನು ಹೇಳಿದ್ದೀನಿ ಅಲ್ಲ ಈ ಒಂದು ಸಬ್ಜೆಕ್ಟ್ ಓದ್ಬೇಕಾರೆ ನಾವು ಇವತ್ ಕೂಡ ಏನೋ ಮೆಡಿಸಿನ್ಸ್ ಕಂಡಿರ್ತಾರೆ ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ ಫಸ್ಟ್ ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತಾರೆ ಪ್ರಾಣಿ ಮೇಲೆ ಯಾವ ಪ್ರಾಣಿಗಳ ಮೇಲೆ ಅಂದ್ರೆ ಮ್ಯಾಮಲ್ಸ್ ಅದ್ರ ಯಾಕಂದ್ರೆ ಮನುಷ್ಯ ಬಂದ್ಬಿಟ್ಟು ಯಾವ ಜಾತಿಗೆ ಸೇರಿದವನು ಮ್ಯಾಮಲ್ಸ್ ಅದರ ಮ್ಯಾಮಲ್ಸ್ ಅಂದ್ರೆ ಏನ್ರಿ ಅಲ್ಲಿ ಬಂದ್ಬಿಟ್ಟು ವರ್ಟಿಬಲ್ ಕಾಲಮ್ ಇರ್ಬೇಕು ಆಮೇಲೆ ಏನಾದ್ರ ದೇಹ ಏನಾಗಬೇಕು ಕ್ಲೀನ್ ಆಗಿ ಟೂ ಪಾರ್ಟ್ಸ್ ಈಕ್ವಲ್ ಆಗಿ ಡಿವೈಡ್ ಆಗ್ಬೇಕು ಆಮೇಲೆ ಅವನು ರೀಪ್ರೊಡಕ್ಷನ್ ಮಾಡತರ ಇರ್ಬೇಕು ಆಮೇಲೆ ಗಿವಿಂಗ್ ಬರ್ತ್ ಟು ಎಂಗ್ ಒನ್ಸ್ ಅಂತ ಏನಾಗಿರಬೇಕು ಇವಾಗ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಇದೆ ಅದರ ಸತಿ ನೋಡ್ಬೇಕ್ರೆ ಈ ತರ ಮ್ಯಾಮಲ್ ಜಾತಿಗೆ ಸೇರ್ಬೇಕ್ರೆ ಈ ಒಂದು ಪ್ರಯೋಗ ಯಾರು ಮಾಡ್ತಾರೆ ಸಾಮಾನ್ಯವಾಗಿ ಮ್ಯಾಮಲ್ಸ್ ಮೇಲೆ ಮಾಡ್ತಾ ಇದ್ದಾರೆ ಅದನ್ನ ಮಾಡಿದಾಗ ಸಕ್ಸಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಮಂಜು ಮೇಲೆ ಕೂಡ ಏನಾಗ್ತಾರೆ ಸಕ್ಸಸ್ ಆಗ್ತಾರೆ ಅಂತ ಒಂದು ಒಂದು ಏನ್ ಒಂದು ಎಕ್ಸಾಂಪಲ್ ಅದಕ್ಕೆ ನೋಡ್ಬೇಕಾದ್ರೆ ದೇವ್ ಏನ್ ಮಾಡ್ತಾರೆ ಸಕ್ಸಸ್ಫುಲ್ ಆಗಿ ಪ್ರಾಣಿ ಮೇಲೆ ಟೆಸ್ಟ್ ಮಾಡ್ತಾರೆ ಏನಾಯ್ತಂತೆ ಈ ತರ ಈ ತರ ಒಂದು ಏನಂದ್ರೆ ಒಂದು ಪೀರಿಯಡ್ ಏನಾಯ್ತ ಅಲ್ಲಿ ಅಲ್ಲಿ ಕಳೀತಾ ಹೋಯ್ತು ಅಂತ ಹೇಳ್ತಾರ ಅದಕ್ಕೆ ನೋಡಿ ನೆಕ್ಸ್ಟ್ ಇನ್ನೊಂದ್ ಏನಾಯ್ತು ಬ್ರದರ್ಸ್ ಅಲ್ಲಿ ಮುಂದಕ್ಕೆ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ನಾವು ಓದೋಣ ಹಂಗೆ ನಾವು ಕಂಟಿನ್ಯೂ ಮಾಡೋಣ ಪೂರ್ಣಿಮಾ ಸಿಸ್ಟರ್ ವಾಲ್ಯೂಮ್ ಇದೆಯಾ ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್ ಅಲ್ಲಿ ಸರ್ ಅಲ್ಲಿ ದೇವರು ಮನುಷ್ಯನನ್ನು ಆರನೆಯ ಆರಂಭದ ಆರಂಭ ದಿನದ ಅಂತ್ಯ ಸಮಯದ ವೇಳೆ ಉಂಟು ಮಾಡಿದನೆಂದು ನಾವು ವಿವೇಚನಾ ಪೂರ್ವಕವಾಗಿ ಗ್ರಹಿಸಬಹುದು ಯಾಕೆಂದರೆ ಈ ಸೃಷ್ಟಿಯು ಅಂತಿಮವಾದುದಾಗಿದೆ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಆರನೆಯ ದಿನವಲ್ಲ ಏಳನೆಯ ದಿನ ಮುಗಿಸಿದನೆಂದು ಸ್ಪಷ್ಟವಾಗಿ ಹೇಳಲಾಗಿದೆ ಮಾನವನನ್ನು ಎರಡು ಲಿಂಬಗಳನ್ನಾಗಿ ವಿಭಸಿಸಿದ್ದೇ ಆತನ ಕಡೆಯ ಕಾರ್ಯವಾಗಿ ಬಿಡಬೇಕು ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಆತನನ್ನು ಉಂಟು ಮಾಡಿದಳು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದಳು ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಆದಿಕಾಂಡ ಒಂದು ಇಪ್ಪತ್ತಾರ ಇಪ್ಪತ್ತೆಂಟು ಗಿಡಗಳು ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಜೀವಿಸುವ ಪ್ರಾಣಿಗಳು ಹೆಚ್ಚು ಕಡಿಮೆ ಅದರ ವಿವಿಧ ಜಾತಿಗಳಲ್ಲಿ ವಿಕಾಸಗೊಂಡವು ಅಥವಾ ವರ್ಧಿಸಿದವು ಎಂಬುದನ್ನು ದೇವರ ವಾಕ್ಯದ ಭಾಷಾ ಶೈಲಿಯೂ ಅಲ್ಲಗಳಿಲ್ಲ ಎಂದು ಮೇಲೆ ಹೇಳಿದ ನಮ್ಮ ಅಭಿಪ್ರಾಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾನವ ಸೃಷ್ಟಿಯ ಬಗ್ಗೆ ಇರುವ ವಿಶಾಲವಾದ ವ್ಯತ್ಯಾಸವನ್ನು ಗುರುತಿಸುವುದು ನಮಗೆ ಒಳ್ಳೆಯದು ಎರಡನೆಯದು ದೇವರ ಸೃಷ್ಟಿ ಶಕ್ತಿಯ ನೇರವಾದ ಚಲಾವಣೆಯ ವಿಶಿಷ್ಟ ಪ್ರಕಟಣೆಯಾಗಿದೆ ಆದರೆ ಬೇರೆಯವುಗಳು ಹಾಗಲ್ಲ ನಿಜವಾಗಿ ಹೇಳುವುದಾದರೆ ಅವುಗಳು ಪ್ರಗತಿಯನ್ನು ಸೂಚಿಸುತ್ತವೆ ಭೂಮಿಯಲ್ಲಿ ಸುಳ್ಳು ಬೆಳೆಯಿತು ಪಚನ ಹನ್ನೆರಡು ಚಲಿಸುವ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಪಚನ ಇಪ್ಪತ್ತು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿ ಅನುಸಾರವಾಗಿ ಕೊಟ್ಟಲಿ ಪಚನ ಇಪ್ಪತ್ನಾಲ್ಕು ಕಾರ್ಯದ ಬಗ್ಗೆ ಎರಡು ವಿವರಣೆಗಳಿವೆ ಮೊದಲನೆಯದು ನಾವು ಇದುವರೆಗೂ ವಿಚಾರ ಮಾಡಿದ್ದು ಇದು ವಿಷಯವನ್ನು ಸಂಕ್ಷಿಪ್ತವಾಗಿ ಮತ್ತು ಯುಗಾರಂಭದ ಕ್ರಮದಲ್ಲಿ ತಿಳಿಸುತ್ತದೆ ಇದನ್ನು ಮುಂದುವರೆಸಿಕೊಂಡು ಹೋಗುವ ಮತ್ತೊಂದು ವಿವರಣೆಯನ್ನು ನಾವು ಆದಿಕಾಂಡ ಎರಡು ಇಪ್ಪತ್ತೈದರಲ್ಲಿ ನೋಡಬಹುದು ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಅಧ್ಯಾಯಗಳ ವಿಭಜನೆಯಲ್ಲಿ ತಪ್ಪಾಗಿದೆ ಎರಡು ವಿವರಣೆಗಳು ಒಂದೇ ಅಧ್ಯಾಯದಲ್ಲಿ ಇರಬೇಕಾಗಿತ್ತು ಎರಡನೆಯದು ಮೊದಲನೆಯದರ ವಿವರವಾದ ವ್ಯಾಖ್ಯಾನದಂತಿದೆ ಇದು ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ ಕರ್ತನಾದ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ ಮೊದಲನೆಯ ಹಾಗೂ ಪ್ರಾಮುಖ್ಯವಾದ ವಿವರಣೆಯಲ್ಲಿ ಕರ್ತನ ಬಗ್ಗೆ ಹೇಳುವಾಗ ದೇವರು ಎಂದು ಹೇಳುತ್ತದೆ ಎರಡನೆಯ ಅಥವಾ ವ್ಯಾಖ್ಯಾನದಲ್ಲಿ ಯಹೋವ ದೇವರು ಈ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿದನೆಂದು ಹೇಳುತ್ತದೆ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದಿನದಲ್ಲಿ

ಅಂತ ಏನು ಮಾಡ್ತಾರೆ ಅಲ್ಲಿ ಒಂದು ಕನ್ಕ್ಲೂಷನ್ ಬರ್ತಾರೆ ಆದ್ರೆ ಸತ್ಯವೇದ ನೋಡ್ಬೇಕಾದ್ರೆ ದೇವರು ಆರ್ ದಿನ ಸೃಷ್ಟಿ ಮಾಡಿ ಆರನೇ ದಿನದ ಅಂತ್ಯದಲ್ಲಿ ಯಾರನ್ನ ಸೃಷ್ಟಿ ಮಾಡಿದಂತ ನೋಡ್ತೇನೆ ಮನುಷ್ಯನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೃಷ್ಟಿ ಮಾಡ್ತಾರಲ್ಲ ಸದ್ಯ ನೋಡ್ಬೇಕಾರೆ ಮನುಷ್ಯನ ಸೃಷ್ಟಿ ಮಾಡ್ಬೇಕಾರೆ ಏನಂತ ದೇವರು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಅಂತ ನೋಡಿದ್ರೆ ಇದಕ್ಕಿಂತ ಮುಂಚೆ ನೋಡಿರೋ ಸಂದರ್ಭದಲ್ಲಿ ಏನ್ ನೋಡ್ರಿ ಗಿಡಗಳ ಬಗ್ಗೆ ಮರಗಳ ಬಗ್ಗೆ ಆಮೇಲೆ ಆಕಾಶ ಪಕ್ಷಿಗಳ ಬಗ್ಗೆ ಜೀವರಾಶಿಗಳ ಬಗ್ಗೆ ಅಥವಾ ಜಲಜಂತುಗಳ ಬಗ್ಗೆ ಅಥವಾ ಮೃಗಗಳ ಬಗ್ಗೆ ನೋಡ್ಬೇಕ ಎಂತ ಓದಿರಿ ಅಂತಂದ್ರೆ ಅದು ತನಗೆ ಜಾತಿಗನುಸಾರವಾಗಿ ಏನ್ ಮಾಡ್ಲಿ ಅದು ಅದು ಎಂತಾರೆ ಅದು ತರ್ಲಿ ಅರ್ತ್ ಬ್ರಿಂಗ್ ಫೋರ್ತ್ ಅಂತ ಏನ್ ಮಾಡಿದ್ರಿ ನಾವು ಆ ಒಂದು ಪಾಯಿಂಟ್ಗಳನ್ನ ಏನು ಮಾಡಿದ್ರಿ ನಾವು ಓದಿದ್ರಿ ಆದ್ರೆ ಈ ಒಂದು ಮನುಷ್ಯನ ಒಂದು ಸೃಷ್ಟಿ ಬಗ್ಗೆ ಏನ್ ಮಾಡಕ್ ಹೋಗ್ತಲ್ಲ ದೇವರು ಆತರ ಹೇಳ್ತಾನೆ ಇಲ್ಲ ಬೇಕಂದ ಕೆಲವೊಂದು ವಚನ ಓದೋಣ ಎಂತ ಹೇಳ್ತಾರೆ ಓದಿಂತಿ ಆ ಆದಿಕಾಂಡ ಒಂದು ಹನ್ನೆರಡು ಆದಿಕಂಡ ಒಂದನೇ ಅಧ್ಯಾಯ ಹನ್ನೆರಡು ವಚನ ಓಪನ್ ವೈವಲ್ ರೀಡ್ ಭೂಮಿಯಲ್ಲಿ ಹುಲ್ಲು ಬೆಳೆಯಿತು ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು ಜಾತಿಗನುಸಾರವಾಗಿ ಕಾಯಿ ಪಲ್ಯದ ಗಿಡಗಳೇನಾದವು ಉಂಟಾದವು ತನ್ನ ಜಾತಿಗನುಸಾರವಾಗಿ ಉಂಟಾದವು ಅಂದ್ರೆ ಇಂಗ್ಲಿಷ್ ಬರ್ತಾರೆ ಅಂಡ್ ಅರ್ತ್ ಬ್ರಾಡ್ ಫೋರ್ತ್ ಗ್ರಾಸ್ ಅಂತ ಹೇಳ್ತಾರೆ ಸೊ ಹೆಂಗೆ ದೇವ್ರ ಸೃಷ್ಟಿ ಮಾಡೋದಂತ ಕೊಡ್ಲಿಲ್ಲ ಅಂದ್ರೆ ಆದ್ರೆ ಏನ್ ಬ್ರಿಂಗ್ ಫೋರ್ತ್ ತನ್ನಷ್ಟು ತಾನೇ ಏನ್ ಮಾಡ್ಲಿ ಅದ್ ಭೂಮಿಲಿ ಬೆಳ್ಕೊಂಡ್ಲಿ ಉತ್ಪತ್ತಿ ಆಗ್ಲಿ ಅಂತ ಇಲ್ಡಿಂಗ್ ಸೀಡ್ಸ್ ಆಫ್ಟರ್ ಇಸ್ ಕೈಂಡ್ ಅಂದ್ರೆ ಟ್ರೀ ಇಲ್ಡಿಂಗ್ ಫ್ರೂಟ್ ಹೂ ಸೀಡ್ ವಾಸ್ ಇನ್ ಇಟ್ ಸೆಲ್ಫ್ ಅದ್ರ ಬೀಜ ಅದರಲ್ಲೇ ಇರೋ ರೀತಿಯಲ್ಲಿ ದೇವ್ರೇ ಮಾಡೋದಂತೆ ಅದನ್ನ ಮಾಡೋದಂತೆ ಆಮೇಲೆ ನೋಡಿ ಹನ್ನೊಂದನೇ ವಚನ ಕೂಡ ಹೋದ್ಬಿ ನಾವು ಲೆವೆಂತ್ ವರ್ಸ್ ಭೂಮಿಯಲ್ಲಿ ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಬೆಳಿ ಬೆಳ್ಳಿ ಬೆಳಿಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿ ಜಾತಿಗನುಸಾರವಾಗಿ ಹುಟ್ಟಿಸಲಿ ಜಾತಿಗನುಸಾರವಾಗಿ ಏನ್ ಮಾಡ್ಲಿ ಹುಟ್ಟಿಸಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೊ ಜಾತಿಗನುಸಾರವಾಗಿ ಏನಾಯ್ತಂತಲ್ಲಿ ಅಲ್ಲಿ ಹುಟ್ಟಿಸಲಿ ಅಂತ ಹೇಳ್ತಾರೆ ಅಂದ್ರೆ ಅದರ ಕ್ಯಾಟಗರಿ ವೈಸ್ ಅಲ್ಲಿ ಏನಾಗ್ಲಿ ಅದು ಡೆವಲಪ್ ಆಗಲಿ ಅಂತ ಹೇಳ್ತಾರೆ ಅದೇ ತರ ನೋಡ್ರಿ ಆ ವರ್ಷ ಟ್ವೆಂಟಿ

ಅದು ಡೆವಲಪ್ ಆಗ್ಲಿ ಉತ್ಪತ್ತಿ ಆಗ್ಲಿ ಕೂಡ ಟಿನ್ ಹೀಗೆ ದೇವರು ಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಲ್ಲ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿ

ವಿಸ್ ದ ವಾಟ್ರ್ ಬ್ರಾಡ್ ಫೋರ್ತ್ ಅಬಿಡೆಂಟ್ಲಿ ನೀರು ಏನು ಮಾಡ್ತಾನೆ ಅನ್ನಷ್ಟಕ್ಕೆ ತಾನೇ ಏನು ಮಾಡ್ತಿದ್ದೆ ಅದನ್ನ ಅದನ್ನ ಡ ಆ ನೀರಿಂದ ಹೇಳ್ತಿದ್ದೆ ಡೆವಲಪ್ ಆಗ್ತಾ ಬಂತು ಅಂತ ಹೇಳ್ತಾರೆ ಇದೆಲ್ಲ ನೋಡಿ ಎಲ್ಲಾ ಒಂದು ಜೀವರಾಶಿಗಳ ಬಗ್ಗೆ ಸೃಷ್ಟಿಗಳ ಬಗ್ಗೆ ಹೇಳ್ತಾರೆ ಆದ್ರೆ ದೇವರು ಮನುಷ್ಯನ ಬಗ್ಗೆ ಹೇಳ್ಬೇಕಾರೆ ಆ ಥರ ಹೇಳೋದಿಲ್ಲ ಮನುಷ್ಯನ ಬಗ್ಗೆ ಏನು ಹೇಳ್ತಾರೆ ಹೇಳಿಂತೀನಿ ವಚನ ಇಪ್ಪತ್ನಾಲ್ಕು ಮೊದಲು ಓದೋಣ ಆಮೇಲೆ ಇಪ್ಪತ್ತು ಆರು ಇಪ್ಪತ್ನಾಲ್ಕು ಹೋದನ ಮೊದಲು ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಿ ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಹುಟ್ಟಲಿ ಉಂಟಾಗಲಿ ಹುಟ್ಟಲಿ ಅಂತಂದ್ರು ಅದರ ಆದ್ರೆ ಇದನ್ನ ದೇವರು ಉಂಟು ಹೀಗೆ ಸೃಷ್ಟಿ ಮಾಡೋರು ಹಾಗೆ ಸೃಷ್ಟಿ ಅಂದ್ರೆ ಇಲ್ಲ ಆದ್ರೆ ನೋಡಿ ಮನುಷ್ಯನ ಬಗ್ಗೆ ಹೇಳ್ಬೇಕಾರೆ ಟೋಟಲ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಎಲ್ಲಿ ನಾವು ಅದೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ನಮ್ಮ ಒಂದು ಹೋಲಿಕೆಗೆ ನಮ್ಮ ಒಂದು ಸ್ವರೂಪದಲ್ಲಿ ಯಾರ್ದು ಸೃಷ್ಟಿ ಮಾಡೋಣ ಮನುಷ್ಯನ ಸೃಷ್ಟಿ ಮಾಡೋಣ ಅಂತ ಹೇಳಿದ್ರೆ ಈ ತರ ಬಂದ್ಬಿಟ್ಟು ದೇವ್ರು ಏನ್ ಹೋಗಿಲ್ಲ ಯಾವ್ದೇ ಜೀವರಾಶಿಗಳಿಗಾಗ್ಲಿ ಯಾವ್ದೇ ಪ್ರಾಣಿಗಳಿಗಾಗ್ಲಿ ಯಾವುದೇ ಒಂದು ಗಿಡ ಮರಗಳಿಗಾಗ್ಲಿ ಇದು ಹೇಳಲಿಲ್ಲ ಅದೇನೋ ಸ್ಪೆಸಿಫಿಕ್ ಆಗಿ ಏನ್ ಮಾಡ್ತಾರೆ ದೇವ್ರು ಹೇಳ್ತಾರೆ ಮನ್ಷಿಗೆ ಏನ್ ಮಾಡ್ತಾರೆ ಇದನ್ನ ಇದನ್ನ ಕ್ಲಿಯರ್ ಕಟ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅದನ್ನ ನೋಡ್ಬೇಕ್ರೆ ಇದನ್ನ ಯಾವಾಗ ದೇವ್ರು ಸೃಷ್ಟಿ ಮಾಡಿದ ಅಂದ್ರೆ ದ ಸಿಕ್ಸ್ ಡೇ ಎಂಡ್ ಅಲ್ಲಿ ಸೃಷ್ಟಿ ಮಾಡ್ತಾರೆ ಅಂದ್ರೆ ಅದನ್ನ ನೋಡ್ಬೇಕ್ರೆ ನೋಡಿ ಹಿಂಗ್ ಹೇಳ್ಬಿಟ್ಟು ನಾವ್ ಇನ್ನೊಂದ್ ಪಾಯಿಂಟ್ ಏನ್ ಹೇಳ್ತಾರೆ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಏನಾಗ್ತದೆ ಅಲ್ಲಿ ಫಸ್ಟ್ ವರ್ಸ್ ಅಲ್ಲಿ ಏನಾಗ್ತದೆ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅದರ ಏನಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಸೆಕೆಂಡ್ ಚಾಪ್ಟರ್ ಫಸ್ಟ್ ವರ್ಸ್ ಇಂದ ತರ್ಡ್ ವರ್ಸ್ ಓದ್ಬಿಟ್ಟು ಅವ್ರು ಫೋರ್ಥ್ ವರ್ಸ್ ಓದೋಣ ಎರಡನೇ ಅಧ್ಯಾಯ ಅಹ್ ಒಂದನೇ ವಚನ ಹೇಳಿ ನಾವು ಓದೋಣ ಆ ಹೌದು ಇಷ್ಟ ಓದಿ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿ ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಸಾಕು ಸೊ ಅದ್ಗ ಹೇಳ್ತಾರೆ ಅಂದ್ರೆ ನೋಡಿ ಇಲ್ಲಿ ಸೆಕೆಂಡ್ ಚಾಪ್ಟರ್ ನೋಡ್ಬೇಕ್ರೆ ಫಸ್ಟ್ ತ್ರೀ ವರ್ಸಸ್ ಬಗ್ಗೆ ಏನ್ ಮಾಡ್ತಾರೆ ಸೆವೆಂತ್ ಡೇ ಬಗ್ಗೆ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಫೋರ್ತ್ ವರ್ಸ್ ಹೇಳ್ತಾರೆ ಇದೇ ಭೂಮಿ ಆಕಾಶದ ಒಂದ್ ಚೈತ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ ನೋಡ್ಬೇಕಾರೆ ಇದು ಆಕ್ಚುಲಿ ಒರಿಜಿನಲ್ ಬೈಬಲ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಈ ಚಾಪ್ಟರ್ ಡಿವಿಶನ್ ವರ್ಸ್ಟ್ ಡಿವಿಶನ್ ಒರಿಜಿನ ಬೈಬಲ್ ಇರಲಿಲ್ಲ ಇದೆಲ್ಲ ಅನಂತರ ಏನಾಗಿರುತ್ತೆ ಇವೆಲ್ಲ ಬಂದ್ಬಿಟ್ಟು ರಾಬರ್ಟ್ ಸ್ಟೀಫನ್ಸನ್ ಅವರೆಲ್ಲ ಬರ್ಬೇಕೇನಾಗಿತ್ತು ಈ ಚಾಪ್ಟರ್ ಡಿವಿಶನ್ ವರ್ಸ್ಟ್ ಡಿವಿಷನ್ ಎಲ್ಲ ಮಾಡಿದ್ರೆ ಪ್ರಾಪರ್ ಆಗಿ ನೋಡ್ಬೇಕ್ರೆ ಈ ಫಸ್ಟ್ ಚಾಪ್ಟರ್ ಎಲ್ಲಪ್ಪ ಎಂಡ್ ಆಗ್ಬೇಕು ಅಂತಂದ್ರೆ ಒಂದನೇ ಅಧ್ಯಾಯ ಮೇಲೆ ಎರಡನೇ ಅಧ್ಯಾಯ ಮೂರನೇ ವಚನದವರೆಗೂ ಕೂಡ ಏನಾಗಿರ್ಬೇಕು ಅಂತಂದ್ರೆ ಅದು ಮೊದಲೇ ಒಂದು ಸೃಷ್ಟಿಯಾದ ದಿನಗಳ ಕ್ರಮಕ್ಕೆ ಏನ್ಬೇಕು ಅಲ್ಲಿ ಬರ್ಬೇಕು ಅದಾಗಿದ್ಮೇಲೆ ಏನ್ರಿ ದೇವ್ರು ಏನ್ ಮಾಡ್ತಾ ಇದ್ದಾರೆ ತಿರ್ಗಾ ಬಂದ್ಬಿಟ್ಟು ಈ ಒಂದು ಸೃಷ್ಟಿಯ ದಿನದ ಒಂದು ಸಮರ ಏನ್ ಮಾಡ್ತಾ ಇದಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಹೇಳ್ತಾರಲ್ಲ ಇದೇ ದೇನದ ಭೂಮಿ ಆಕಾಶ ಸೃಷ್ಟಿ ಮಾಡಿರೋ ಒಂದು ಚರಿತ್ರೆ ಅಂತ ಏನ್ ಮಾಡ್ತಾರೆ ಹೇಳ್ಬಿಟ್ಟು ತಿರ್ಗಾ ಏನ್ ಮಾಡ್ತಾರೆ ಐದನೇ ವರ್ಷದಲ್ಲಿ ಏನ್ರಿ ಆಗ ಏನ್ ಭೂಮಿಯಲ್ಲಿ ಏನಿರ್ಲಂತೆ ಆ ಯಾವ್ದೇ ಮಳೆನ ದೇವ್ರು ಬರ ಮಾರ್ದಿಲ್ಲ ಯಾಕೆ ಅಂತಂದ್ರೆ ದೇವ್ರು ಏನ್ ಯಾವ್ದೇ ಮನುಷ್ಯನ ಏನ್ ಮಾಡ್ಲಾ ಇನ್ನ ಇರ್ಲಿಲ್ಲ ಆಮೇಲೆ ಏನ್ರಿ ಅದ ಆವಾಗ ಭೂಮಿ ಏನ್ ಮಾಡ್ತಾರೆ ನೆಲವನ್ನೆಲ್ಲ ಮಂಜು ಬಂದು ಮಾಡ್ತಾ ಅಲ್ಲಿ ಅಲ್ಲಿ ತೋರಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ತಿರ್ಗಾ ಏಳನೇ ವಚನದಲ್ಲಿ ಮಂಚನ ಒಂದು ಸೃಷ್ಟಿ ಬಗ್ಗೆ ಏನ್ ಮಾಡ್ತಾರೆ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಎಲ್ಲಿವರೆಗೂ ಅದೇ ಟ್ವೆಂಟಿ ಫಿಫ್ತ್ ವರ್ಷವರೆಗೂ ಮಂಜುನ ದೇವ್ರು ಯಾವ ತರ ಸೃಷ್ಟಿ ಮಾಡಿದ್ರು ಮಂಚನ ಸೃಷ್ಟಿ ಮಾಡಿದ್ಮೇಲೆ ಅವ್ರು ಏನೆಲ್ಲ ಅಧಿಕಾರ ಕೊಟ್ಟಿದ್ರು ಆಮೇಲೆ ಪಶು ಪ್ರಾಣಿಗಳಿಗೆ ಯಾವ್ತರ ಅವ್ರನ್ನ ಬಂದ್ಬಿಟ್ಟು ಅವ್ನ ಆದಾಮ್ ಎಲ್ಲ ಪಶು ಪ್ರಾಣಿಗಳಿಗೆ ಹೆಸರು ಕೊಡ್ತಾನೆ ಇವೆಲ್ಲ ವಿವರಣೆ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ ಅಂತ ಏನಪ್ಪಾ ಮೀನು ಇವೆಲ್ಲ ಸಿಕ್ಸ್ ಡೇ ಎಂಡಲ್ಲೇ ಆಗಿರಂತ ವಿಚಾರಗಳು ಅಲ್ಲಾರ ಸದ್ ನೋಡ್ಬೇಕಾದ್ರೆ ಫಸ್ಟ್ ದೇವ್ರ ಏನ್ ಮಾಡ್ತಾರೆ ಆ ಚಾಪ್ಟರ್ ಗಳಲ್ಲಿ ಫುಲ್ ಎಂಟೈರ್ ಕ್ರಿಯೇಷನ್ ಬಗ್ಗೆ ಹೇಳ್ಬಿಟ್ಟು ಸಮರ್ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ತಿರುಗಾನ್ ಏನ್ ಮಾಡ್ತಾರೆ ಒಂದ್ ಜಸ್ಟ್ ಒಂದ್ ಕನ್ಕ್ಲೂಷನ್ ಏನ್ ಮಾಡ್ತಾರೆ ಈ ಮ್ಯಾಟರ್ನಾಳ್ ನಾವು ಏನ್ ಮಾಡೋದು ನಾವು ನಾವು ನೋಡ್ಬೋದು ಅದರ ಸದ್ಯ ನೋಡ್ಬೇಕಾದ್ರೆ ಇದನ್ನ ಏನ್ ಮಾಡೋದ್ ಬರೋದ್ರ ಸ್ವಲ್ಪ ಬಂದ್ಬಿಟ್ಟ ವಾಲ್ಯೂಮ್ ನಲ್ಲಿ ಏನ್ ಮಾಡ್ತಾರ ಅದನ್ನ ಕ್ಲೀನ್ ಆಗಿ ಹೇಳ್ತಾರೆ ಅದರ ಅದಕ್ಕೆ ನಾವೇ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ನಾವು ನಾವು ಓದೋಣ ನೆಕ್ಸ್ಟ್ ಸುಜಾ ಸುಜಾಸ್ ಇದೆಯಾ ನಿಮ್ಮ ಹತ್ರ ವಾಲ್ಯೂಮ್ ಓದಕ್ ದೇವರು ಮೊದಲನೇ ಅಧ್ಯಯನದಲ್ಲಿ ಹೇಳಿದ್ದು ಇಬ್ರಿಯ ಸಾಮಾನ್ಯ ಪದವಾದ ನಿಂದ ಬಂದದ್ದು ಇದರ ಬಹು ಕೇಳ್ತಾ ಇದ್ದೀವಿ ದೇವರು ಎಂದು ಮೊದಲನೆಯ ಅಧ್ಯಾಯದಲ್ಲಿ ಹೇಳಿದ್ದು ಇಬ್ರಿಯ ಸಾಮಾನ್ಯ ಪದವಾದ ಎಲೋಹಿಂ ನಿಂದ ಬಂದದ್ದು ಇದರ ಬಹುವಚನವನ್ನು ದೇವರುಗಳು ಎಂದು ಭಾಷಾಂತರಿಸಬಹುದು ಇದು ನಾವೀಗಾಗಲೇ ಕಂಡುಕೊಂಡಂತೆ ಪರಾಕ್ರಮಿಗಳು ಎಂಬುದನ್ನು ಸೂಚಿಸುತ್ತದೆ ದೇವರಿಂದ ಹುಟ್ಟಿದ ಆ ಏಕೈಕನು ಓನ್ಲಿ ಬಿಗಾಟನ್ ಖಂಡಿತವಾಗಿಯೂ ಈ ಸೃಷ್ಟಿ ಕಾರ್ಯದಲ್ಲಿ ಆತನ ಕಾರ್ಯಕರ್ತನಾಗಿದ್ದಾನೆ ಆತನು ಇದರ ವಿವರಣೆಗಳನ್ನು ನಿರ್ವಹಿಸಲು ಇವನೊಂದಿಗೆ ಭಾಗಿದಾರನಾಗಿದ್ದಿರಬಹುದು ದೇವರ ವಾಕ್ಯದ ಬೇರೆಡೆಗಳಲ್ಲಿರುವಂತೆ ದೇವದೂತರ ದೊಡ್ಡ ಗುಂಪಿಗೂ ಎಲೋಹಿಂ ಎಂಬ ಪದ ಅನ್ವಯವಾಗುತ್ತದೆ ಆದ್ದರಿಂದ ಎರಡನೆಯ ಅಥವಾ ವ್ಯಾಖ್ಯಾನದಲ್ಲಿರುವ ವಿವರಣೆಯು ಆತನ ಗೌರವಾನ್ವಿತ ಪ್ರತಿನಿಧಿಯಾಗಿ ಸಾಧನವಾಗಿ ಯಾರೇ ಉಪಯೋಗಿಸಲ್ಪಟ್ಟಿದ್ದರೂ ಎಲ್ಲರ ತಂದೆಯಾಗಿರುವ ಯಹೋವನ್ನು ಮಾತ್ರವೇ ಸೃಷ್ಟಿಕರ್ತ ಎಂಬ ಸತ್ಯವು ನಮ್ಮ ಗಮನವನ್ನು ಸೆಳೆಯಬೇಕು ಮಾನವನ ಸೃಷ್ಟಿ ಸಮಯದಲ್ಲಿ ಸೇರಿಸಿರುವ ವಿವರಣೆಗಳನ್ನು ಬಹುಶಃ ಇಲ್ಲಿ ಗಣನೆಗೆ ಕೊಳ್ಳಬೇಕಾಗುವುದು ಅದು ಹೇಳುವುದೇನೆಂದರೆ ಕರ್ತನಾದ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಆದಿಕಾಂಡ ಎರಡು ಏಳು ತನ್ನ ಹಿಂದಿನ ಎಲ್ಲಾ ಕಾರ್ಯಗಳಲ್ಲಿ ಜೀವಿಗಳು ಎಷ್ಟೇ ಕುಲಕ್ಷಕವಾದರೂ ಅವುಗಳಲ್ಲಿ ಯಾವುದೂ ಆತನಿಗೆ ಸರಿಯಾದ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸದೇ ಹೋದರು ಆತನನ್ನು ಮೆಚ್ಚದೇ ಹೋದರು ಆತನನ್ನು ಅರಿಯದೇ ಹೋದರೂ ಸಹ ದೇವರು ಅವುಗಳಿಂದ ಮಹಿಮೆ ಪಟ್ಟನು ದೇವರ ಉದ್ದೇಶಕ್ಕೆ ಅವುಗಳೆಲ್ಲವೂ ಮೊದಲೇ ವೇದ್ಯವಾಗಿತ್ತು ಆದುದರಿಂದ ಈ ಲೋಕದ ಎಲ್ಲಾ ಪ್ರಾಣಿ ಜೀವಿಗಳ ಸೃಷ್ಟಿಯಲ್ಲಿ ಅತ್ಯುತ್ತಮ ಕೃತಿಯೆಂದು ಸಂಕಲ್ಪಿಸಿದ ಮಾನವನಿಗಾಗಿ ಸಿದ್ಧತೆ ನಡೆದಿತ್ತು ನೀರಿನಲ್ಲಿ ತುಂಬಿಕೊಳ್ಳಲಿ ಅಥವಾ ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ ಎಂದಾಗಲಿ ಮಾನವನ ಸೃಷ್ಟಿಯಲ್ಲಿ ಹೇಳಲಿಲ್ಲ ಆದರೆ ಇದಕ್ಕೆ ಬದಲಾಗಿ ಮಾನವನು ಆತನನ್ನು ಉಂಟು ಮಾಡಿದವನ ಒಂದು ವಿಶೇಷ ಸೃಷ್ಟಿಯೋ ಎಂಬಂತೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಆದಿಕಾಂಡ ಒಂದು ಇಪ್ಪತ್ತೇಳು ಎಂದು ದಾಖಲಿಸಲಾಗಿದೆ ಇಲ್ಲಿ ಯಲೋಹಿಂನ ಸ್ವರೂಪವೆಂದಾಗಲಿ ಅಥವಾ ಯಹೋವನ ಸ್ವರೂಪವೆನ್ ಸ್ವರೂಪವೆಂದಾಗಲಿ ಅರ್ಥ ಮಾಡಿಕೊಳ್ಳುವ ವಿಚಾರವಿಲ್ಲ ಯಹೋವನ ಮಕ್ಕಳಾದ ಯಲೋಹಿಂಗಳು ತಮ್ಮ ಆಲೋಚನೆಯಲ್ಲಿಯೂ ಮತ್ತು ನೈತಿಕ ಬುದ್ಧಿವಂತಿಕೆಯಲ್ಲೂ ಆತನಂತೆಯೇ ಇರಲಿಲ್ಲವೋ ನಾವು ಸ್ವರೂಪದಲ್ಲಿ ಎಂಬುದನ್ನು ಶಾರೀರಿಕ ರೂಪ ಎಂಬುದಾಗಿ ತಿಳಿಯಬಾರದು ಆದರೆ ಇದು ಮುಗಿತು ಎಷ್ಟೋ ಪ್ಯಾರಾಗ್ರಾಫು ಅದು ಮುಗಿತು ಮುಂದಿನ ಪ್ಯಾರಾಗ್ರಾಫ್ ಓಕೆ ಥ್ಯಾಂಕ್ ಯು ಇಲ್ಲಿ ಏನು ಹೇಳ್ತಾರೆ ಅಲ್ಲಿ ದೇವ್ರ ಏನು ಹೇಳ್ತಾರೆ ಮೇಕ್ ಮ್ಯಾನ್ ಇನ್ ಅವರ್ ಓಮ್ ಇಮೇಜ್ ಅಂತ ಹೇಳ್ತಾರೆ ನಾವು ಏನ್ರಿ ಮನುಷ್ಯನನ್ನು ನಮ್ಮ ಹೋಲಿಕೆಗೆ ನಮ್ಮ ಹೋಲಿಕೆಗೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಹೇಳ್ತಾರೆ ಅಂದ್ರೆ ಅಲ್ಲಿ ದೇವ್ರು ಹೇಳಿದ್ರು ಅಂತಂದ್ಬಿಟ್ಟ ಹೇಳ್ಬೇಕಾರೆ ದೇವ್ರಿಗೆ ಸಮಾನವಾಗಿರಂತ ಏನಂತಾರೆ ಬೇರೆ ದೇವ್ರು ಏನಾಗಿದೆ ಇದ್ರು ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಹೇಳ್ತಿರೋದು ಅಂತ ಅಂದ್ಬಿಟ್ಟು ಹೇಳಿ ಕೆಲವು ಜನ ಏನ್ ಕನ್ಕ್ಲೂಷನ್ ಬಿಡ್ತಾರೆ ಅಂತಂದ್ರೆ ಮನುಷ್ಯನ ದೇವ್ರ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ಬೇಕಾರೆ ದೇವ್ರ ತರಾನ ಏನ್ ಮಾಡಿದ್ರು ಅದನ್ನ ಸೃಷ್ಟಿ ಮಾಡಿದ್ರು ಅದಕ್ಕೆ ನೋಡ್ಬೇಕಾದ್ರೆ ಅಹ್ ಮನುಷ್ಯನ ದೇವ್ರಿಗೆ ಏನ್ ಮಾಡ್ತಾರೆ ಒಂದು ಈಕ್ವಲ್ ಆಗಿ ಮಾಡೋದು ಉಂಟು ಕೆಲವು ಜನ ಕೆಲವೊಂದು ಸಂದರ್ಭದಲ್ಲಿ ಅದ್ರ ಅದಕ್ಕೆ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಏನ್ ಮಾಡಿದ್ರೆ ಬರ್ತಾರೆ ಅಸಲ್ ಕೊಡ್ತಾರ ಏನಪ್ಪಾ ಅದು ಕ್ಲಾರಿಫಿಕೇಶನ್ ಅಂತಂದ್ರೆ ಇಲ್ಲಿ ಈಬ್ರೂಲ್ ಬರೋ ಅಂತ ಒಂದು ವಾರ್ತೆ ಅಲ್ಲಿ ದೇವರು ಅಥವಾ ಯಹೋವನು ಅಂತ ಹೇಳ್ಬೇಕಾರೆ ಅಲ್ಲಿ ಕನ್ನಡದಲ್ಲಿ ಯೂಸ್ ಮಾಡ್ತಾ ವಾರ್ತೆಗೆ ಬರೋಂತ ಒಂದು ಹೀಬ್ರ ವಾರ್ತೆ ಎಲ್ಲೋ ಹಿಮ್ ಅಂತ ಹೇಳ್ತಾರೆ ಅಲ್ವ

ಅದು ಬಿಟ್ಟಿ ಆತನ ಮಗ ಯೇಸು ಕ್ರಿಸ್ತನು ಆಮೇಲೆ ಪರ್ಲೋಕ್ ಜೂತ್ರಗಳಿಗೂ ಕೂಡ ಏನ್ ಮಾಡಿದ್ದಾರೆ ಅದನ್ನ ದೇವರು ಬೈಬಲ್ ಏನು ಏನರ ಯೂಸ್ ಮಾಡಿ ಅಂತ ನಾವು ನೋಡ್ತೇವರ ಸೊ ಏನಕ್ಕೆ ಇದನ್ನ ಯೂಸ್ ಮಾಡಿದರೆ ಅಂತ ನೋಡ್ಬೇಕಾರೆ ಏನ್ರಿ ಅಲ್ಲಿ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ಏನ್ರಿ ಅಲ್ಲಿ ಕನ್ಕ್ಲೂಷನ್ ಏನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಆ ಸಮರಿ ಹೇಳ್ತಾರಲ್ಲ ಹೀಗೆ ದೇವ್ರು ಏನ್ ಮಾಡಿದ್ರು ಎಲ್ಲವನ್ನು ಸೃಷ್ಟಿ ಮಾಡಿ ಆಶೀರ್ವದಿಸಿದ್ರು ವಿಶ್ರಾಂತಿ ತಗೊಂಡ್ರು ಅಂತ ಹೇಳ್ಬೇಕ್ರೆ ಅಲ್ಲಿ ಹೇಳ್ತಾರಂತ ಒಂದು ಕ್ಯಾಟಗರಿ ಯಾರಿಗಪ್ಪ ಅಂತಂದ್ರೆ ದೇವರು ಅಹ್ ಒಬ್ಬರೇ ಏನ್ ಮಾಡಿಲ್ಲ ಇದನ್ನೆಲ್ಲ ಇದನ್ನೆಲ್ಲ ಮಾಡ್ಲಾ ಆದ್ರ ಬದಲಾಗಿ ಅವ್ರ ಜೊತೆಗೆ ಏನಾಗಿದ್ರು ಇವರೆಲ್ಲ ಇವರೆಲ್ಲ ಸೇರಿದ್ರು ಇದ್ರ ಬಗ್ಗೆ ನಾವು ಜ್ಞಾನಪತಿ ಎಂಟನೇ ಆದ್ಯಾಲ ಕೂಡ ನೋಡ್ಬೇಕ್ರೆ ಏನ್ ನೋಡ್ತೇವೆ ಅಂದ್ರೆ ಯೇಸು ಕ್ರಿಸ್ತು ಮತ್ತೆ ಅಂದ್ರೆ ಮುಂಜಾನೆಯ ಉದಯ ಸೂಚಕ ನಕ್ಷತ್ರಗಳು ಮುಂಜಾನೆ ನಕ್ಷತ್ರಗಳು ಮತ್ತೆ ಏನಾದ್ರಾ ದೇವ ಕುಮಾರ ಗಳೆಲ್ಲರೂ ಹರ್ಷ ಧ್ವನಿಯಿಂದ ಉತ್ಸಾಹ ಧ್ವನಿಯಿಂದ ಹಾಡಾಡ್ತಾ ಇದ್ರು ಅಂತ ಕೂಡ ನಾವೇ ಮಾಡ್ತೀವಿ ಸತ್ಯವೇದಲ್ಲೇ ನಾವು ನೋಡೋದ್ ನೋಡ್ತಿದ್ರ ಸಂಗೀತ ನೋಡ್ಬೇಕ್ರೆ ಇದು ಇಲ್ಲಿ ಬೇರೆ ಯಾವುದೇ ಒಂದು ಸೃಷ್ಟಿಗಳಿಗೆ ಹೇಳ್ದಿರಂತ ಒಂದು ವಿಶೇಷವಾಗಿಂತ ರೆಫರೆನ್ಸ್ ಏನ್ ಮಾಡ್ತಾರೆ ದೇವ್ರು ಇಲ್ಲಿ ಮನುಷ್ಯನ್ ಹೇಳ್ತಾರೆ ನಮ್ಮ ಸ್ವರೂಪದಲ್ಲಿ ಅಂತ ಹೇಳ್ಬೇಕು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅಂತಂದೇನು ಲಿಟ್ರಲ್ ಆಗಿ ಯಾವ ತರ ಇದಾರೋ ಆ ತರಾನೇ ಮಾಡಕ್ ಹೋಗಿಲ್ಲ ಮನುಷ್ಯನ ಸೃಷ್ಟಿ ಮಾಡಕ್ ಹೋಗಿಲ್ಲ ಯಾಕೆ ಅಂತಂದ್ರೆ ದೇವ್ರ ಕಣ್ಣು ಕಾಣಿಸ್ತಾರ ಅಂದ್ರೆ ಬೈಬಲ್ ಕಣ್ಣಿಗೆ ಏನಾಗಲ್ಲ ಕಣ್ಣಿಗೆನಾಗಲ್ಲ ಅಂದ್ರೆ ಮನುಷ್ಯನ ದೇವ್ರ ಕಣ್ಣು ಕಾಣಿಸ್ತಿಲ್ಲ ಸೃಷ್ಟಿ ಮಾಡುದಾರ ಅಂತಂದ್ರೆ ಇಲ್ಲ ದೇವರು ತುಂಬಾ ಶಕ್ತಿಶಾಲಿ ಅದೇ ತರ ಮನುಷ್ಯನ ತುಂಬಾ ಶಕ್ತಿಶಾಲಿಯಾಗಿ ಮಾಡಿದಾರೆ ಅಂದ್ರೆ ಇಲ್ಲ ಅವ್ನ್ಗೆ ಏನ್ ಮಾಡಿದಾರೆ ಬೇರೆ ಎಲ್ಲಾ ಸೃಷ್ಟಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದು ಜ್ಞಾನ ಬುದ್ಧಿ ತಿಳಿವಳಿಕೆ ಒಂದು ಲೆವೆಲ್ ಏನ್ ಮಾಡಿದ್ರೆ ಶಕ್ತಿ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅದಕ್ಕೆ ಮನುಷ್ಯನ್ಗೂ ಕೂಡ ಏನ್ ಮಾಡ್ತಾರೆ ಇಲ್ಲಿ ಕೆಲವೊಂದ್ಸತಿ ಎಲ್ ಹೀಮ್ ಅಂತ ಏನ್ರಿ ಕೆಲವೊಂದ್ಸತಿ ಯು ಆರ್ ಗಾಡ್ಸ್ ನೀವೆಲ್ಲ ಏನಾಗಿದೆ ದೇವ್ರುಗಳಾಗಿದ್ದೀರಾ ಅಂತ ಹೇಳ್ತಾರಲ್ಲ ಅಂಗಾರೆ ನಾವೆಲ್ಲ ಏನ್ರಿ ಸರ್ವಶಕ್ತನಾಗ್ಬಿಟ್ರ ಅಂದ್ರೆ ಇಲ್ಲ ಸೊ ಏನಕ್ಕಾಗಿ ಉಪಯೋಗಿಸ್ತಾರೆ ಅಂತಂದ್ರೆ ಒಂದು ಮುಖ್ಯವಾಗಿರೋ ಕ್ಯಾರೆಕ್ಟರ್ ದೇವರಲ್ಲಿರುವಂತ ಕ್ಯಾರೆಕ್ಟರ್ ಇದೆ ಅಂತ ನೋಡ್ತೀನಂದ್ರೆ ಮನುಷ್ಯರಲ್ಲೂ ಮತ್ತೆ ದೇವರು ಎಲ್ಲಾ ಸೃಷ್ಟಿಗಳಲ್ಲಿ ಇಲ್ದಿರಂತ ಅಂತ ಕ್ಯಾರೆಕ್ಟರ್ ಯಾರಲ್ಲಿದೆ ಮನುಷ್ಯನ ಏನಪ್ಪ ಅದು ರೀಸನಿಂಗ್ ಕೆಪಾಸಿಟಿ ಮನುಷ್ಯನಿಗೆ ದೇವರು ಸ್ವಂತ ಚಿತ್ತ ಅಂತ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಅವನು ಬೇಕಾರೆ ಒಳ್ಳೆದ್ ಆಯ್ಕೆ ಮಾಡ್ಕೊಬೋದು ಬೇಡ ಕೆಟ್ಟದ್ದು ಕೆಟ್ಟನೇ ಮಾಡೋದು ಅವನು ಅವನು ಆಯ್ಕೆ ಮಾಡ್ಕೊಬಹುದು ಅವನು ಸ್ವಂತ ನಿರ್ಧಾರಗಳು ತೋಣಂತ ರೀತಿಯಲ್ಲಿ ದೇವರು ಮನುಷ್ಯನ ಏನ್ ಸೃಷ್ಟಿ ಮಾಡಿದ್ರೆ ಇದೇ ರೀತಿ ದೇವರ ಹೋಲಿಕೆ ಅಂದ್ರೆ ಸತ್ಯದಲ್ಲಿ ಯೂಸ್ ಮಾಡಂತ ಅರ್ಥ ಅದಕ್ಕೆ ಏನ್ರಿ ನಮ್ಮ ಹೋಲಿಕೆಗೆ ನಮ್ಮ ಹಾಗೆ ಅಂದ್ರೆ ಮೀನಿಂಗು ದೇವರು ಸ್ವಂತ ಏನ್ರಿ ಜೀವ ಉಳ್ಳವನಾಗಿದ್ದಾರೆ ಅವ್ರಿಗೆ ಸ್ವಂತ ಬುದ್ಧಿ ಅಂತಿದೆ ಅವ್ರು ಏನ್ ಮಾಡ್ತಾರೆ ತನ್ನ ಸ್ವಂತ ಜ್ಞಾನಾನುಸಾರವಾಗಿ ಏನ್ ಮಾಡ್ತದ ಅದು ನಿರ್ಧಾರಗಳನ್ನ ತಗೊಂತಾರೆ ಇದೇ ರೀತಿ ಮನುಷ್ಯ ತನಗೆ ಯಾವ್ ಸರಿಯೋ ಯಾವ್ ತಪ್ಪೋ ಜ್ಞಾನಾನುಸಾರವಾಗಿ ಏನ್ ಮಾಡ್ಲಿ ಅವನು ಅವ್ ನಿರ್ಧಾರಗಳನ್ನ ತಗೊಂಡಿದ್ದು ಈ ಒಂದು ಹೋಲಿಕೆಗೆ ಸರಿಯಾಗಿ ದೇವರು ಯಾವ್ದನ್ನ ಸೃಷ್ಟಿ ಮಾಡಿರೋದು ಮನುಷ್ಯನ ಸೃಷ್ಟಿ ಮಾಡಿರೋದು ಅಂತ ನಾವೇನ್ ಮಾಡ್ತೀವಿ ನೋಡ್ತೇವೆ ಅದ್ಗೆ ಪ್ರಾಣಿಗಳ ಬಗ್ಗೆ ಯಾವ ಹೇಳ್ತಾ ಇಲ್ಲ ನಮ್ಮ ಹೋಲಿಕೆಗೆ ಸರಿಯಾಗ್ಲಿ ನಮ್ ತರನೇ ಅವರು ಉತ್ಪತ್ತಿ ಆಗ್ಲಿ ಅಂತ ಹೇಳ್ತಾರ ಇಲ್ಲ ಲೆತ್ ಅರ್ತ್ ಫೋರ್ತ್ ಲೆತ್ ಅ ವಾಟರ್ ಫೋರ್ತ್ ಆಫ್ ಇಟ್ಸ್ ಕೈಂಡ್ ಅದೇ ರೀತಿ ಏನ್ ಮಾಡ್ಲಿ ಅದು ಅದು ತಗೊಂಡ್ಬರ್ಲಿ ಅಂತ ಹೇಳ್ತಾರೆ ಆದ್ರೆ ಮನುಷ್ಯನ ಬಗ್ಗೆ ಹೇಳ್ಬೇಕಾರೆ ಮಾತ್ರ ಟೋಟಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಡಿಫ್ರೆಂಟ್ ಆಗಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಅದಕ್ಕೆ ದೇವರು ಇವೆಲ್ಲಾ ಒಂದು ಲೋವರ್ ಕ್ರಿಯೇಷನ್ ಯಾರಿಗೋಸ ಮಾಡಿರು ಅಂತ ನೋಡ್ತಿದ್ರೆ ಮನುಷನ್ಗೋಸ ಏನ್ ಮಾಡಿದ್ರೆ ದೇವರಲ್ಲಿ ಅಲ್ಲಿ ಮಾಡಿದ್ದು ತರ ಹೆಂಗೆ ದೇವ್ರು ಬಂದ್ಬಿಟ್ಟು ತನ್ನೆಲ್ಲಾ ಒಂದು ಸೃಷ್ಟಿಗಳನ್ನ ಯಾರಿಗೋಸ್ಕರ ಮಾಡಿರೋದು ಆದ್ರ ಎಂದ್ರೆ ತನ್ನ ಮಗನಗೋಸ್ಕರ ತನ್ನ ಮಗನ ಮುಖಾಂತರ ಅಂದ್ರೆ ತನಗೆ ಒಂದು ಫ್ಯಾಮಿಲಿ ಇರಬೇಕು ಒಂದು ಡಿವೈನ್ ಅಂತ ಇರ್ಬೇಕು ಅಂತಂಬ ದೇವರು ಎಂದ ಗಾಡ್ಲಿ ಹಿನ್ನೆರಿಟೆನ್ಸ್ ಇರಬೇಕು ಅಂತ ದೇವ್ರ ಏನ್ ಮಾಡಿದ್ರೆ ಇದನ್ನ ಸೃಷ್ಟಿ ಮಾಡಿದ್ರೆ ದೇವರು ಒಬ್ಬರೇ ಇದ್ರು ಆದಿಯಿಂದಲೂ ಅಂತ ದೇವ್ರಿಗೆ ಅನಾದಿಯಿಂದಲೂ ದೇವ್ರ ಇದಾರೆ ಆದ್ರ ಅವ್ರಿಗೆ ಆದಿನೇ ಇಲ್ಲ ಹಂಗಿರ್ಬೇಕಾದ್ರೆ ಏನಕ್ಕೆ ಇವೆಲ್ಲ ಸೃಷ್ಟಿ ಮಾಡ್ಬೇಕಾಯ್ತು ಸೃಷ್ಟಿ ಮಾಡಿದ್ರೆ ಇರ್ಬೋಯ್ತಲ್ಲ ಸುಮ್ನೆ ಟೆನ್ಷನ್ ಯಾಕೆ ಇದು ಪಾಪ ಬರೋದು ಇವೆಲ್ಲ ಬಿದ್ದೋಗೋದು ಅನ್ಯಾಯ ಆಗೋದು ಮೋಸ ಆಗೋದು ಇವೆಲ್ಲ ದೇವ್ರಿಗೆ ಗೊತ್ತಿತ್ತಲ್ಲ ಮಾಡಿದ ಇರ್ಬೋಯ್ತಲ್ಲ ಅಂದ್ರೆ ದಟ್ ಈಸ್ ಗಾಡ್ ದಟ್ ಈಸ್ ಲವ್ ಅದ್ರ ಇದೇ ರೀತಿ ಮನುಷ್ಯನ ದೇವ್ರ ಬೂದೋಗ್ತದ ಸೃಷ್ಟಿ ಮಾಡ್ಬಿಟ್ಟು ತನ್ನ ಹೋಲಿಕೆಗೆ ಸರಿಯಾಗಿ ಅಂದ್ರೆ ತಾವು ಯಾವ ಯಾವ್ತರ ಏನ್ರಿ ಒಂದು ಬ್ರಹ್ಮಾಂಡಕ್ಕೆ ಹೆಂಗಿದ್ರ ಇವರು ರಾಜಾದಿ ರಾಜಾನು ಭೂಮಿಯಲ್ಲಿ ಮನುಷ್ಯನ ಸೃಷ್ಟಿ ಮಾಡ್ಬಿಟ್ಟು ಆ ಭೂಮಿಗೆ ಆದ ಮತ್ತ ಅವಳ ರಾಜಾದಿರಾಜ ಅಂತ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಂದ್ರ ಅವ್ರಲ್ಲಿ ಏನ್ ಮಾಡ್ತಾರೆ ತನ್ನಲ್ಲಿನ ಪ್ರೀತಿ ಜ್ಞಾನ ಶಕ್ತಿ ನೀತಿ ಇವೆಲ್ಲ ಗುಣಗಳನ್ನ ಇಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ತರ ಇವ್ರು ಏನ್ ಮಾಡ್ತಾರೆ ಬಿಟ್ರೆ ಭೂಲೋಗ್ತಲಿ ಇವ್ರು ಯಾವ ತರ ನಡ್ಕೊತಾರೆ ಅಂತ ದೇವ್ರ ಏನ್ ಮಾಡ್ತಾರೆ ಒಂದು ಶೋಧಿಸಿ ನೋಡ್ತಾರೆ ಅದರ ಇದನ್ನ ಏನಾಯ್ತು ಅಂದ್ರೆ ತನ್ನ ಒಂದು ಸ್ವರೂಪದಲ್ಲಿಂತ ಮನುಷ್ಯ ವಾಲೆಂಟರ್ ಗೆ ದೇವ್ರನ್ನ ಏನ್ ಮಾಡ್ತಾರೆ ಅವ್ನು ಸ್ತುತಿ ಸ್ತೋತ್ರಗಳನ್ನ ಸಲ್ಸೋದಿಕ್ ಬರ್ತಾನ ದೇವ್ರಿಗೆ ಕೃತಜ್ಞಗಳನ್ನ ಸಲ್ಸ್ತಾನ ಅಂತ ಬಿಟ್ಟು ನೋಡೋದಕ್ಕೋಸ್ಕರ ದೇವ್ರ ಏನ್ ಮಾಡಿದ್ರು ಈ ತರ ಎಲ್ಲ ಮಾಡೋದಂತ ನೋಡ್ತಾರೆ ಅದಕ್ಕೆ ನಾವು ಯೇಸು ಕೂಡ ಬೈಬಲ್ ನಡ್ಬೇಕ ಹೇಳ್ತಾ ಆತ್ಮ ಆತ್ಮಸ್ವರೂಪನು ಆತನ ಆರಾಧನೆ ಮಾಡೋರು ಆತ್ಮೀಕ ರೀತಿಯಲ್ಲಿ ಸತ್ತಿಕತಕ್ಕಾಗಿ ಏನ್ ಮಾಡ್ಬೇಕು ಆರಾಧನೆ ಮಾಡ್ಬೇಕು ಅಂದ್ರೆ ದೇವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವ್ರನ್ನ ಆರಾಧನೆ ಮಾಡೋರು ಅದ್ರ ದೇವ್ರಿಗೆ ಒಂದು ಸ್ತುತಿ ಸ್ತೋತ್ರಗಳನ್ನ ಸಲ್ಸಂತ ಒಂದು ದೇವ್ರ ಮಕ್ಳು ವಾಲೆಂಟರ್ ಯಾರೋ ಯಾರ ಒಂದು ಒತ್ತಡ ಏನು ಇಲ್ದಿರ ವಾಲೆಂಟರ್ಗೆ ಅವ್ರು ಏನ್ ಮಾಡ್ಬೇಕಂತ ಅವ್ರು ಅವ್ರ ದೇವ್ರನ್ನ ಮಣಕ ಆರಾಧನೆ ಮಾಡೋರಾಗಿರ್ಬೇಕು ಅಂತಾರ ಸ್ವಂತ ಸ್ವಂತ ಮನ್ಸಿನ ಏನಬೇಕು ಅದು ಬರೋರಾಗಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಇದೇ ಗಾಡ್ಸ್ ಕ್ಯಾರೆಕ್ಟರ್ ದೇವ್ರಿಗೆ ಬಂದ್ಬಿಟ್ಟು ನೀನು ಮನುಷ್ಯನ ಸೃಷ್ಟಿ ಮಾಡೋ ಅಂತ ದೇವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಆದ್ರೆ ಆದ್ರೂ ಕೂಡ ಏನಾಗಿದೆ ದೇವ್ರಿಗೆ ಬಂದ್ಬಿಟ್ಟು ಅವರೇ ಸ್ವತಃ ಏನ್ ಮಾಡಿದ್ರೆ ಮನುಷ್ಯನ ಮಾಡಿದ್ರೆ ಮನುಷ್ಯ ಪಾಪ ಮಾಡಿದವಾಗ ದೇವ್ರವ್ರ ನೇಮ್ ಹೋಗಿಲ್ಲ ಕೈ ಬಿಡಕ್ಕೆ ಹೋಗಿಲ್ಲ ಆದ್ರಿಗೆ ದೇವ್ರಿಗೆ ಬಂದ್ಬಿಟ್ಟು

ನಾವೇನಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಈ ಒಂದು ಕಾರಣದಿಂದ ಅಲ್ಲಿ ಯೂಸ್ ಮಾಡಿದ ಟರ್ಮ್ ಏನಂತ ನೋಡ್ತೀರಿ ಎಲ್ಲೋ ಹಿಮ್ ಅಂತ ನೋಡ್ತೀವಿ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಂಧು ಸಿಸ್ಟರ್ ನಿಮ್ಮ ಹತ್ರ ಇದೆಯಾ ವಾಲ್ಯೂಮ್ ಇದೆ ಓದ್ತೀನಿ ಥ್ಯಾಂಕ್ ಯು ನಾವು ಸ್ವರೂಪ ಎಂಬುದನ್ನು ಶಾರೀರಿಕ ರೂಪ ಎಂಬುದಾಗಿ ತಿಳಿಯಬಾರದು ಆದರೆ ಇದು ಮಾನವನ ಲೌಕಿಕ ಪರಿಸ್ಥಿತಿ ಮತ್ತು ಸ್ವಭಾವಕ್ಕೆ ತಕ್ಕಂತೆ ರೂಪಿಸಿರುವ ಆ ಮಹೋನತನ ಆತ್ಮನ ನೈತಿಕ ಬೌ ಮತ್ತು ಬೌದ್ಧಿಕ ಸ್ವರೂಪವಾಗಿದೆ ಹೋಲಿಕೆ ಎನ್ನುವಾಗ ಸಂಶಯತ್ತವಾಗಿ ಅದು ದೇವರು ಇಡೀ ವಿಶ್ವಕ್ಕೆ ಅರಸನಾಗಿರುವಂತೆ ಮನುಷ್ಯನು ಭೂಲೋಕದ ಮತ್ತು ಅದರಲ್ಲಿ ತುಂಬಿರುವ ಎಲ್ಲಾ ಜೀವಿಗಳಿಗೂ ಅರಸನಾಗಿದ್ದಾನೆ ಇಲ್ಲಿ ದೇವರ ವಾಕ್ಯ ವಾಕ್ಯಕ್ಕೂ ಮತ್ತು ಇಡೀ ಲೋಕವೇ ವಿಶೇಷವಾಗಿ ಎಲ್ಲಾ ದೈವ ಜ್ಞಾನ ವೇದ ವಿದ್ಯಾಲಯಗಳಲ್ಲಿರುವ ಪಂಡಿತರುಗಳು ಪ್ರಮುಖ ಪೀಠ ಪೀಠಗಳಲ್ಲಿರುವ ದೇವರ ದೇವರ ಸೇವಕರುಗಳು ತಲೆಬಾಗಿ ವಿಜ್ಞಾನಿಕ ವೈಜ್ಞಾನಿಕ ದೇವರಾದ ವಿಕಾಸವ ವಿಕಾಸವಾದವನ್ನು ಆರಾಧಿಸುತ್ತಿರುವ ಆಧುನಿಕ ವಿಜ್ಞಾನ ಎಂದು ಕರೆಯಲ್ಪಡುವ ವಿಚಾರಕ್ಕೂ ಒಂದು ರೀತಿಯ ಯುದ್ಧ ಭೂಮಿಯೇ ಇದ್ದಂತಿದೆ ಈ ಎರಡು ಸಿದ್ಧಾಂತಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಈ ವಿಕಾಸವಾದವ ನಿಜವಾದಲ್ಲಿ ಸತ್ಯವೇದವು ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಎಲ್ಲವೂ ಸುಳ್ಳಾಗುತ್ತದೆ ನಾವು ಎತ್ತಿ ಹಿಡಿಯುವಂತೆ ಸತ್ಯವೇದವು ನಿಜವಾದಲ್ಲಿ ವಿಕಾಸವಾದವು ಮಾನವನ ಸಂಬಂಧಿತವಾದ ಅದರ ಎಲ್ಲಾ ಲೆಕ್ಕಾಚಾರ ಲೆಕ್ಕಾಚಾರಗಳಲ್ಲಿಯೂ ಸಂಪೂರ್ಣವಾಗಿ ಸುಳ್ಳಾಗುತ್ತದೆ ಈ ವಿಷಯವನ್ನು ನಿರ್ಧರಿಸಬೇಕು ಬೇಕಾಗುವುದು ಆದಿಕಾಂಡದಲ್ಲಿ ತಿಳಿಸಿರುವಂತೆ ದೇವರ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದ ಬಗ್ಗೆ ಇರುವ ವಿವರಣೆಗಳು ಮಾತ್ರವಲ್ಲ ಇತರ ವಾಕ್ಯಗಳ ಹೇಳಿಕೆಗಳು ಅಷ್ಟೇ ಬಲಯುತವಾಗಿದೆ ಸತ್ಯವೇದದ ಸಮಗ್ರ ಸಿದ್ಧಾಂತಗಳು ಆದಿಕಾಂಡದ ಈ ದಾಖಲೆಯನ್ನು ಸಮರ್ಸಿ ಸಮರ್ಥಿಸುತ್ತವೆ ಮತ್ತು ಅದರೊಂದಿಗೆ ಅವಲಂಬಿಸುತ್ತವೆ ಇಲ್ಲ ಇಲ್ಲವಾದರೆ ಇಲ್ಲ ಮನುಷ್ಯನು ಶುದ್ಧ ಮತ್ತು ಸಮರ್ಪಕ ಮತ್ತು ಹಾಗೂ ಮಾನಸಿಕವಾಗಿ ಸಂಪನ್ನವಲ್ಲದೆ ಸಂಪನ್ನವಲ್ಲದ ಬೇರೆ ರೀತಿಯಲ್ಲಿ ಸೃಷ್ಟಿಸಲ್ಪಡುತ್ತ ಸೃಷ್ಟಿಸಲ್ಪಡುತ್ತಿದ್ದರೆ ಆತನನ್ನು ಸತ್ಯ ಪೂರ್ವಕವಾಗಿ ದೇವ ಸ್ವರೂಪನು ಎಂದು ಕರೆಯಲು ಸಾಧ್ಯವಾಗುತ್ತಿದ್ದಿಲ್ಲ ಮತ್ತು ಆತನ ಸೃಷ್ಟಿಕರ್ತನು ನಿತ್ಯ ಜೀವಕ್ಕಾಗಿ ಆತನಲ್ಲಿ ಇರಬಹುದಾದ ಯೋಗ್ಯತೆಯನ್ನು ಪರೀಕ್ಷಿಸುವ ಸಲುವಾಗಿ ಏದೆನ್ ತೋಟದಲ್ಲಿ ಆತನನ್ನು ಇಡುತ್ತಿರಲಿಲ್ಲ ಹಾಗೂ ನಿಶ್ಚಿತ ಪಡಿಸಿದ್ದ ಅಣನ್ ಅಣ್ಣನ್ನು ತಿಂದ ಅವಿದೇವಿಯತೆಯು ಪಾಪವೆಂದು ಪರಿಗಣಿಸಲ್ಪಟ್ಟು ಮರಣವೆಂಬ ಶಿಕ್ಷೆ ಆತನಿಗೆ ಒದಗಿ ಬರುತ್ತಿದ್ದಿಲ್ಲ ಮಾತ್ರವಲ್ಲದೆ ಆತನನ್ನು ಈ ಶಿಕ್ಷೆಯಿಂದ ವಿಮೋಸ ವಿಮೋಚಿಸಬೇಕಾಗುತ್ತಿರಲಿಲ್ಲ ಮೇಲಾಗಿ ಮಾನವನಾದ ಏಸು ಕ್ರಿಸ್ತನು ಆಂಟಿ ಲೂಟ್ರನ್ ಮತ್ತು ಪ್ರಥಮ ಮಾನವನ ತಪ್ಪಿಗಾಗಿ ತೆತ್ತ ಈಡು ಅನುರೂಪವಾದ ಬೆಲೆ ಎಂಬುದಾಗಿ ಘೋಷಿತಗೊಂಡಿದ್ದಾನೆ ಆದುದರಿಂದ ಆತನನ್ನು ಪಾಪ ಮಾಡಿ ದೇವರ ಮರಣ ಶಿಕ್ಷೆಗೆ ತುತ್ತಾಗುವ ತುತ್ತಾಗುವ ಮೊದಲು ಇದ್ದ ಪ್ರಥಮ ಮಾನವನ ಆದಮನ ನಿದರ್ಶನ ಎನ್ನಬಹುದು ಅಲ್ಲ ಥ್ಯಾಂಕ್ ಯು ಸರ್ ಓಕೆ ನಾನು ನೋಡೋಣ ಎಕ್ಸ್ಪ್ಲೆನ್ ನೋಡ್ಬಿಟ್ಟು ನಾವು ಮುಂದೆ ಕಂಟಿನ್ಯೂ ಮಾಡೋಣ ಸತಿ ಅದಕ್ಕೆ ನೋಡ್ಬೇಕು ನೋಡಿದ್ರಿ ಸರ್ ಹೇಳಿ ಥ್ಯಾಂಕ್ ಯು ಸೊ ಅದಕ್ಕೆ ನೋಡ್ಬೇಕಾರೆ ಕರ್ತಲಿ ಪ್ರೀತಿ ಅಂತ ಸೋರ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬಿಡದ ರಸಲ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದ್ಬಿಟ್ಟು ಈ ಎವಲ್ಯೂಷನ್ ಥಿಯರಿ ಯಾವ ತರ ಎವಲ್ಯೂಷನ್ ಥಿಯರಿ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಪ್ರೂವ್ ಮಾಡ್ತಾರೆ ಹೇಳಂತ ಒಂದು ಪಾಯಿಂಟ್ ಅಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋದು ದೇವ್ರ ಸ್ವರೂಪ ಏನು ನಾವು ನೋಡಿದ್ರಿ ಅದರ ಇದಕ್ಕಿಂತ ಮುಂಚೆ ಪ್ಯಾರಾಗ್ರಾಫ್ ಅಲ್ಲಿ ಏನಪ್ಪ ನೋಡಿದ್ರೆ ದೇವ್ರಿಗೆ ಅಂತ ಅನೇಕ ಒಂದು ಕ್ವಾಲಿಟೀಸ್ ಕ್ಯಾರೆಕ್ಟರ್ ಗಳು ಯಾರಲ್ಲಿ ಇಟ್ಟಿದ್ದಾರೆ ಮನುಷ್ಯನ ಏನ್ ಮಾಡಿದರೆ ಇಟ್ಟಿದ್ದಾರೆ ಅದಕ್ಕೆ ಮನುಷ್ಯನ ಅವನ ಆ ತರ ದೇವರ ಆತರ ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀರಿ ಅದರ ಸೊ ಅದಕ್ಕೆ ನೆಕ್ಸ್ಟ್ ಅಂತ ನೋಡ್ತೀರಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಸೃಷ್ಟಿಕರ್ತನ ಹೆಂಗಿದ್ರೆ ಈ ಒಂದು ಎಲ್ಲಾ ಆತನ ಎಲ್ಲಾ ಒಂದು ಸೃಷ್ಟಿಗೆ ಏನಾಗಿದ್ದಾರೆ ರಾಜ ರಾಜಾದಿ ರಾಜ ಅದೇ ತರ ಮನುಷ್ಯನ ಮೂಲಕ ಸೃಷ್ಟಿ ಮಾಡಕ್ಕೆ ಹೆಂಗ್ ಸೃಷ್ಟಿ ಮಾಡಿದ್ರು ಮಾಡಿದ್ರು ಸೃಷ್ಟಿ ಮಾಡಿದ್ರು ದೊರೆತರ ಏನ್ ಮಾಡಿದ್ರು ಅವನ ಸೃಷ್ಟಿ ಮಾಡಿದ್ರು ಅವನ್ ಕೆಳಂತ ಎಲ್ಲಾ ಸೃಷ್ಟಿಗಳನ್ನ ಅವನಿಗೇನ್ ಮಾಡಿದ್ರು ದೇವರು ಅಧೀನವಾಗಿರತ್ಲಿ ಮಾಡಿದ್ರು ಯಾವತರ ದೇವರ ಎಲ್ಲಾ ಸೃಷ್ಟಿಗಳು ದೇವ್ರಿಗೆ ಏನಾಗಿದ್ಯೋ ಅಧೀನರಾಗಿದ್ಯೋ ಅದೇ ತರ ಎಲ್ಲಾ ಸೃಷ್ಟಿಗಳು ಆದಮ್ಗೆ ಏನಾಗಿರ್ಬೇಕು ಅಧೀನರಾಗಿರ್ಬೇಕು ಆತರ ಏನ್ ಮಾಡಿದ್ರು ದೇವ್ರು ಮಾಡಿದ್ರು ಅಂತ ಹೇಳ್ತಾರ ಆದ್ರೆ ಎವಲ್ಯೂಷನ್ ಅಂತ ಹೇಳ್ತಾರೆ ಅದ್ ಹೇಳ್ತಾರೆ ವಿಕಾಸ ಅಂತ ಹೇಳ್ತಾರೆ ವಿಕಾಸ ವಿಕಾಸ ಏನಪ್ಪಾ ಅಂದ್ರೆ ಮಂಗನಿನ ಮಾನವ ಅಂತ ಹೇಳ್ತಾ ಡಾರ್ವಿನ್ ಥಿಯರಿ ತರ ಕಾನ್ಸೆಪ್ಟ್ ಏನಾಗ್ತಾ ಇದಾರೆ ಅವನು ಬೆಳಿತಾನೆ ಇದಾನೆ ಡೆವಲಪ್ ಆಗ್ತಾ ಇದ್ದಾನೆ ಒಂದ್ ಸ್ಟೇಜಿನ ಇನ್ನೊಂದ್ ಸ್ಟೇಜ್ ಏನಾಗ್ತಾನ ಅವನು ಅವನು ಬೆಳಿತಾ ಬರ್ತಾ ಇದಾನೆ ಅಂತ ಹೇಳ್ತಾರಲ್ಲ ಇದು ವಿಕಾಸ ಅಂತ ಹೇಳ್ತೇವೆ ಈ ವಿಕಾಸ ಸತ್ಯವಾಯ್ತು ಅಂತಂದ್ರೆ ಹಂಗಾದ್ರೆ ದೇವರು ಇದ್ದಲ್ಲಿ ದೇವರು ಮನುಷ್ಯನ ಈ ತರ ಸೃಷ್ಟಿ ಮಾಡಿದ್ರು ಅಂತ ಹೇಳೋದು ಒಂದು ದೊಡ್ಡ ಏನಾಗ್ಬಿಡ್ತಾರೆ ಅದು ರಿಯಲಿ ಫಾಲ್ಸ್ ಹಾಕ್ಬಿಡ್ತಾರೆ ಯಾಕಂದ್ರೆ ಆದಿಕಾಂಡ ಇಂದ ಹಿಡ್ದಿ ಪ್ರಕಟಣೆವರೆಗೂ ಈ ಮನುಷ್ಯನ ಒಂದು ಪಾಪದಲ್ಲಿ ಬಿದ್ದಾಗಿಂದ ಹಿಡ್ದಿ ಆ ಅವನ್ನ ದೇವರು ವಿಮೋಚಿಸಿ ತಿರ್ಗಾ ಯಾವ ಒಂದು ಮಹಿಮೆ ಸ್ಥಳದಲ್ಲಿ ಫಸ್ಟ್ ಇರೋ ಪೂರ್ವಿಕ ಸ್ಥಳದಲ್ಲಿ ಫಸ್ಟ್ ಇರೋ ಒಂದು ಸೃಷ್ಟಿ ಮಾಡಿದ ಒಂದು ಹಂತದಲ್ಲಿ ತರ ಇದೆ ಅದನ್ನ ತರದ ಬಗ್ಗೆನೇ ಏನ್ ಮಾಡ್ತಾರೆ ಸತ್ಯವೇದ ಹೇಳ್ತಾರೆ ಹಂಗ ಮನುಷ್ಯ ಅಂದ್ಬಿಟ್ಟು ಸೃಷ್ಟಿ ಮಾಡ್ಬೇಕಾದ್ರೆ ಏನಾಗಿದ್ದ ಅವನು ಅವನು ಒಂದು ಫಾಲನ್ ಕಂಡೀಷನ್ ಇದ್ದ ಆ ಫಾಲನ್ ಕಂಡೀಷನ್ ಇಂದ ಇವತ್ತೇನಾಗ್ತಾನೆ ಪರ್ಫೆಕ್ಷನ್ ಬರ್ತಾ ಇದಾನೆ ಅಂತ ಹೇಳ್ದ ಅಂತಂದ್ರೆ ಸತ್ಯಭೇದ ಏನಾದಂಗ್ರೆ ಸುಳ್ಳು ಅದಂಗ ಆಯ್ತು ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾ ಅದಕ್ಕೆ ಎಕ್ಸಾಂಪಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಪಾಯಿಂಟ್ಸ್ ಹೇಳ್ತಾರೆ ಅಂದ್ರೆ ಮೊದಲನೇದು ಇವ ದೇವರು ಬಂದ್ಬಿಟ್ಟು ಸಾರಿ ಮನುಷ್ಯ ಅನ್ಬಿಟ್ಟು ಮಣ್ಣಿಂದ ಅಂದ್ರೆ ಹಂಗೆ ಹಂಗೆ ಡೆವಲಪ್ ಆಗಿ 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 ಉತ್ಪತ್ತಿ ಆಗಿ ಹಂಗೆ ಬೆಳಿತಾ ಬೆಳಿತಾ ಬೆಳೀತಾ ಇವತ್ತು ಪರ್ಫೆಕ್ಟ್ ಕಂಡೀಷನ್ ಬಂದ್ಬಿಟ್ಟಾರೆ ಅಂತ ಹೇಳ್ದ ಅಂತಂದ್ರೆ ಹಂಗ ದೇವ್ರ ವಾಕ್ಯ ಹೇಳೋದು ಮನುಷ್ಯನ ದೇವ್ರ ಸ್ವರೂಪದಲ್ಲಿ ಸೃಷ್ಟಿ ಮಾಡೋದು ಅಂತ ಹೇಳೋದು ತುಂಬಾ ದೊಡ್ಡ ಏನಾಗ್ತಾರೆ ಅದು ತಪ್ಪಾಗ್ಬಿಡ್ತದೆ ಯಾಕೆ ಹಂಗ ದೇವ್ರೇ ಏನಾಗಿಲ್ಲ ಹ್ಮ್ ಕರೆಕ್ಟ್ ಆಗಿ ಇರ್ಲಿಲ್ಲ ದೇವರು ಒಂದು ಕರೆಕ್ಟ್ ಆಗಿ ದೇವರು ದೇವ್ರು ಮನುಷ್ಯನೇ ಮಾಡೋದ್ರೆ ಕರೆಕ್ಟ್ ಆಗಿ ರೀತಿಯಲ್ಲಿ ಸೃಷ್ಟಿ ಮಾಡೋಕೆ ಆಗಿಲ್ಲ ಅಂತ ಅಂತ ಹೇಳಕ್ ಆಗ್ತದ ಖಂಡಿತವಾಗೋ ಇಲ್ಲ ಹಂಗ ಅವ್ರ ಸೃಷ್ಟಿಕರ್ತ ಅಂತ ಹೇಳಕ್ಕೆ ನಾವೇನಿಲ್ಲ ಹಾ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅದು ದೇವ್ರು ಮಾಡಿಂತ ಅನೇಕ ಸೃಷ್ಟಿಗಳ ಬಗ್ಗೆ ಯೋಚನೆ ನೋಡಲ್ಲ ಸಿಕ್ಸ್ ಕ್ರಿಯೇಟಿವ್ ಡೇಸ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಅವ್ನು ಕ್ರಮವಾಗಿ ಆ ದೇವರು ಮನುಷ್ಯನ ಬಂದ್ಬಿಟ್ಟು ಸುಮ್ಮನೆ ಒಂದು ಏನೋ ಒಂದು ರೀತಿಯಲ್ಲಿ ತನ್ನಷ್ಟು ತಾನೇ ಡೆವಲಪ್ ಆಗಲಿ ಅಂತ ಹೇಳಕ್ ಸಾಧ್ಯ ಅಂದ್ರೆ ಖಂಡಿತವಾಗಿ ನಮಗೆ ಸಾಧ್ಯ ಇಲ್ಲ ಎರಡನೇ ಪಾಯಿಂಟ್ ದೇವ್ರ ಮನುಷ್ಯನ ಒಂದು ಪಕ್ಷ ಇಂಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡಿದ್ರೆ ಅಂದ್ರೆ ಏನೋ ಅವನ್ಗೆ ಆ ಒಂದು ಏನ್ರೀ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿಲ್ಲ ಅಂತಂದ್ರೆ ಅವನ ಈಡೇನ್ ತೋಟದಲ್ಲಿ ಇಟ್ಬಿಟ್ಟು ಏನ್ರಿ ಹಣ್ಣ ತಿನ್ಬೇಡ ಅಂತ ಹೇಳೋದು ಇನ್ನ ದೊಡ್ಡ ತಪ್ಪು ಯಾಕಂದ್ರೆ ಅವ್ನ್ ಪರ್ಫೆಕ್ಷನ್ಗೆ ಇಲ್ವಲ್ಲ ಪರ್ಫೆಕ್ಷನ್ ಇಲ್ದಿರ್ಬೇಕ್ರೆ ಅವ್ನ್ ಹೆಂಗೆ ಹೇಳಕ್ ಸದ್ಯ ಕಟ್ಟ ಕೈಗೊಂಡು ನಡಿ ಅಂತ ಅಂದ್ಬಿಟ್ಟು ಹೇಳೋದು ಮೂರನೇ ಪಾಯಿಂಟ್ ಅವನ್ ಮೀರಿ ನಡೆದವಾಗ ಅವನ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳೋದು ಇನ್ನ ಏನ್ರಿ ಇನ್ನ ಅವ್ನ್ ತಪ್ಪು ಯಾಕೆ ಪಾಪ ಏನೋ ಗೊತ್ತಿಲ್ದಿರ್ಬೇಕಾರೆ ಅವ್ನ್ ಮಂಗನಿಂದ ಬಂದವನೇ ಮಂಗಂಗೆ ಹೋಗ್ಬಿಟ್ಟು ನೀನು ಬುದ್ಧಿನೇ ಇಲ್ದ್ರ ಮಂಗಕ್ಕೆ ಮಾತಾಡೋಕೆ ಬರ್ತೀರ ಮಂಗನಿಗೆ ಅಲ್ವರ ಏನ್ರಿ ಅದನ್ನ ನೀನು ವಿಧೇನಾಗಿರೋ ಅಂತ ಹೇಳೋದು ಇನ್ನೊಂದ್ ತಪ್ಪಾಗಲ್ವ ಅಂದ್ರೆ ಹಂಗಾರೆ ಏನಾಯ್ತು ಅಂಗ್ರೆ ಸತ್ಯವೇದನೆ ಏನಾದಂಗ್ತು ತಪ್ಪಾದಂಗ್ತು ಆಮೇಲೆ ಅದು ಮಾತ್ರ ಅಲ್ಲ ಹ ಶಿಕ್ಷೆ ಕೊಡ್ತೀ ಅಂತ ಹೇಳಿಬಿಟ್ಟು ಅವ್ರಿಗೆ ಶಿಕ್ಷೆ ವಿಧಿಸಿ ಅಂತ ತೋಡ್ತೀನಿ ಹೊರಗಡೆ ಓಡಿಸೋದ್ ಏನ್ರೀ ಇನ್ನೊಂದು ತಪ್ಪಾಗ್ಬಿಡ್ತಾರೆ ಅದರ ಇದೆಲ್ಲ ಇದ್ರು ಸರಿ ಹ ದೇವರು ತನ್ನ ಮಗನ್ನೇ ಕೊಟ್ಟು ಹ ಆ ಮಂಗನಿಂದ ಬಂದ ಮಾನವನ ವಿಮೋಚನೆ ಮಾಡೋದು ಅಟರ್ ಏನ್ರಿ ಫುಲ್ ಇಸ್ ಪ್ಲಾನ್ ಆಗ್ಬಿಡ್ತದೆ ಬೈಬಲ್ ಏನ್ರಿ ಯೇಸು ಕ್ರಿಸ್ತನ ಅಂತ ಹೇಳ್ತೀರಿ ಎರಡನೇ ಆದಾಮನು ಮೊದಲನೇ ಆದಾಮನಿಗೆ ಹೋಲಿಕೆ ಆಗಿರಂತ ಯಾರಂತೆ ಎರಡನೇ ಆದಾಮನು ಹಂಗಂದ್ರೆ ಎರಡನೇ ಆದಾಮನ್ ಯಾರು ಏಸು ಕ್ರಿಸ್ತನು ಅದ್ರ ಅಂಗ್ರ ಮೊದಲನೇ ಆದಾಮ ಹೆಂಗಿರ್ಬೇಕು ಮಗನಿಂದ ಬರಕ್ ಸಾಧ್ಯನಾಸು ಕ್ರಿಸ್ತಾರೆ ಹೆಂಗ ಮಣ್ಣಿಂದ ಬಂದ್ರ ಹೆಂಗಿಂದ ಬಂದ್ರು ಯೇಸು ಕ್ರಿಸ್ತ ಏಸು ಕ್ರಿಸ್ತನ ಸೃಷ್ಟಿ ಮಾಡ್ಬೇಕು ಹೆಂಗ್ ಸೃಷ್ಟಿ ಮಾಡಿದ್ ದೇವ್ರು ಪರಿಪೂರ್ಣವಾಗಿ ಅಲ್ರ ತಾಯಿ ಗರ್ಭದಿಂದ ಅವ್ರು ಉಟ್ಬೇಕ ಹೆಂಗಿದ್ರು ಹೆಂಗುಟ್ಟಿದ್ರು ಹುಟ್ಟಿದ್ರು ಹೇಳಿದ್ರೆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗಿ ಏನ್ ಮಾಡಿದ್ರು ಅವ್ರ ಅವ್ರಲ್ಲಿ ಯಾವ್ದೇ ರೀತಿ ಲೋಪದೋಷಗಳೇನಾಗಿಲ್ಲ ಇಲ್ಲ ಏಸು ಕ್ರಿಸ್ತು ಬೂಲ್ ಹೋಗ್ತಿರೋ ಪರ್ಫೆಕ್ಟ್ ಬೀಯಿಂಗ್ ಆಗಿ ಪರ್ಫೆಕ್ಟ್ ಮನಾಗ ಬಾಳಿದ್ದೇ ಪ್ರೂಫ್ ಏನಪ್ಪಾ ಅಂತಂದ್ರೆ ದೇವರ ಆಧಾರ ಸೃಷ್ಟಿ ಮಾಡ್ಬೇಕಾದ್ರೆ ಖಂಡಿತವಾಗಿ ಹೆಮ್ಮಕೋಗಿಲ್ಲ ಈ ತರ ಮಂಗನ್ ತರ ಹೋಗಿಲ್ಲ ಸೃಷ್ಟಿ ಮಾಡಿವಲ್ಲ ಹೇಳ್ಲಿಲ್ಲ ಅದ್ಗೆ ಬೈಬಲ್ ನಲ್ಲಿ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ತಮ್ಮ ಹೋಲಿಕೆಗೆ ಸರಿಯಾಗಿ ಏಮನ ನಾವು ಮನುಷ್ಯನ ಸೃಷ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಮಾತಿಗೆ ಏನಾಗಿದೆ ಇಷ್ಟೊಂದು ಅರ್ಥಗಳಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ಎಷ್ಟು ವಂಡರ್ಫುಲ್ ಪಾಯಿಂಟ್ ಜರಾ ಇದೇನ್ ಪಾಠ ಗೀಟ ಹೇಳ್ಕೊಡ್ಬೇಕಾದ್ರೆ ತುಂಬಾ ಎಕ್ಸಲೆಂಟ್ ಆಗಿರುವಂಥ ಒಂದು ಟರ್ಮ್ ಸಿಮ್ ಡ್ರೈ ಬಿಡ್ತಾರ ಸಲ ಇಲ್ಲಿ ನಮ್ಗೆ ಯೂಸ್ ಮಾಡೇ ನೋಡ್ತೀರಿ ಹೌದಾ ಅದಕ್ಕೆ ನಾವ್ ಏನ್ ಮಾಡೋಣ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಪ್ಯಾಗ್ರಾಫ್ ನಾವಂಗೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಎಸ್ 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 ಓದ್ತೀರಾ ಇದೇ ನಿಮ್ ಹತ್ರ ಒಲಿಯೂಮ್ ಓದೋಕ್ ಆಗ್ತಾ ನೆಟ್ವರ್ಕ್ ಇದೆಯಾ ಹಾ ಓದ್ತೀನಿ ಥ್ಯಾಂಕ್ ಯು ಈ ಮೊದಲೇ ಇದ್ದಂತೆ ಈಗಲೂ ಅನೇಕ ಗಣ್ಯ ಹಾಗೂ ಸ್ವಾಭಾವಿಕ ಜನರಿದ್ದಾರೆಂದು ನಮಗೆ ತಿಳಿದಿದೆ ಆದರೆ ಇವರೆಲ್ಲರನ್ನೂ ದೇವರು ಪಾಪಿಗಳು ಎಂದು ಘೋಷಿಸಿದ್ದಾನೆ ಆದುದರಿಂದ ಇವರುಗಳು ಕ್ರಿಸ್ತನ ತ್ಯಾಗದ ಮೌಲ್ಯದಲ್ಲಿ ಪಶ್ಚಾತ್ತಾಪ ಪೂರ್ವಕವಾಗಿ ಆತನನ್ನು ಸಮೀಪಿಸದೆ ಆತನಿಂದ ಪಾಪ ಕ್ಷಮಾಪಣೆಯನ್ನು ಹೊಂದದೇ ಇರುವಲ್ಲಿ ಅಂಥವರು ಯಹೋವನಿಂದ ಅಂಗೀಕರಿಸಲ್ಪಟ್ಟಿರುವುದಿಲ್ಲ ಈ ರೀತಿಯಲ್ಲಿ ದೇವರ ಬಳಿಗೆ ಬಂದವರೆಲ್ಲರೂ ಆತನ ಕೃಪೆಯಿಂದಲೇ ಕ್ರಿಸ್ತನ ನೀತಿಯುಳ್ಳ ನಿಲುವಂಗಿಯ ಅಡಿಯಲ್ಲಿ ನಿಂತಿದ್ದಾರೆ ಇದರ ಫಲಿತಾಂಶವೆಂದರೆ ನಮಗೆ ತಿಳಿದಿರುವಂತೆ ಯಾವನಾದರೂ ವೈಯಕ್ತಿಕವಾಗಿ ಪುನರುತ್ಥಾನ ಅಥವಾ ಪರಿಪೂರ್ಣತೆ ಪಡೆಯುವ ಮೂಲಕ ಪರಿಪೂರ್ಣನಾದ ಹೊರತು ಬೇರೆ ಯಾವುದೂ ಸೃಷ್ಟಿಕರ್ತನನ್ನು ತೃಪ್ತಿಪಡಿಸಲಾಗದು ಆದಾಮನು ಪಾಪ ಮಾಡುವುದಕ್ಕೆ ಮುಂಚೆ ಆತನೊಡನೆ ಆಪ್ತ ಸಂಭಾಷಣೆ ನಡೆಸಿ ಆತನನ್ನು ತನ್ನ ಮಗನೆಂದು ಕರೆದಾತ ಕರೆದಾತನು ನಂತರದಲ್ಲಿ ಆದಾಮನನ್ನು ಹಾಗೂ ಆತನ ಮಕ್ಕಳಾದ ನಮ್ಮನ್ನು ಅವಿಧೇಯ ರೌದ್ರಕ್ಕೆ ಗುರಿಯಾದ ಮಕ್ಕಳಾಗಿದ್ದೇವೆಂದು ಘೋಷಿಸಿ ಪಾಪದ ದೆಸೆಯಿಂದ ಶಿಕ್ಷೆಗೆ ತಳ್ಳಿದಾತನು ಇದೇ ಸೃಷ್ಟಿಕರ್ತನು ದೇವರ ಮಗನಾಗಿ ಲೂಕ ಮೂರು ಮೂವತ್ತೆಂಟು ಸೃಷ್ಟಿ ಸೃಷ್ಟಿಸಲ್ಪಟ್ಟಾಗ ಆದಾಮನಲ್ಲಿ ಪಾಪವಿರಲಿಲ್ಲ ಲೋಕವು ಆರಂಭವಾದ ಆರಂಭವಾದಂತಿನಿಂದ ಇದ್ದ ಎಲ್ಲಾ ಪ್ರವಾದಿಗಳು ಬರಲಿರುವ ಯುಗವು ಹೇಳಲ್ಪಟ್ಟಿರುವ ಸಮಸ್ತವನ್ನು ಸರಿಪಡಿಸುವ ಕಾಲ ಎಂದು ಘೋಷಿಸಿರುವುದು ಸತ್ಯವಾಗಿರುವಂತೆ ವಿಕಾಸವಾದವು ಎಲ್ಲಾ ಪ್ರವಾದಿಗಳ ಮೂಲಕ ಮಾಡಲ್ಪಟ್ಟ ದೇವರ ಹೇಳಿಕೆಗಳನ್ನು ಉಗ್ರವಾಗಿ ಉಗ್ರವಾದ ರೀತಿಯಲ್ಲಿ ವಿರೋಧ ಮಾಡುತ್ತಿರುವುದು ಅಷ್ಟೇ ಸತ್ಯವಾಗಿದೆ ಈವರೆಗೆ ಮಾನವ ಕುಲಕ್ಕೆ ಒಂದು ರೀತಿಯ ಆಶೀರ್ವಾದವೆನಿಸಿರುವ ಪುನರುಜ್ಜೀವವು ಒಂದು ವೇಳೆ ವಿಕಾಸವಾದವು ಸರಿಯಾದುದೆಂದು ಕಂಡುಬಂದಲ್ಲಿ ಅದುವೇ ಅಪರಾಧವೆನಿಸುವುದು ಯಾವುದಾದರೂ ಅಂಧಶಕ್ತಿಗಳಿಂದ ಇಲ್ಲವೇ ಇತರ ವಿಕಾಸ ಸಂಬಂಧಿತ ಪ್ರಕ್ರಿಯೆಗಳಿಂದ ಮಾನವನು ಜೀವದ್ರವ್ಯದಿಂದ ಕಪ್ಪೆ ಚಿಪ್ಪಿನವರೆಗೆ ಕಪ್ಪೆ ಚಿಪ್ಪಿನಿಂದ ಮೀನಿನವರೆಗೆ ಮೀನಿನಿಂದ ಹರಿದಾಡುವ ಜಂತುವಿನವರೆಗೆ ಇವುಗಳಿಂದ ಮಂಗನವರೆಗೆ ಮಂಗನಿಂದ ಕೆಳಮಟ್ಟದ ಮಾನವನವರೆಗೆ ಇವುಗಳಿಂದ ನಮ್ಮವರೆಗೆ ತನ್ನ ಆಯ ಆಯಾಸಕರವಾದ ಸಾಹಸದಿಂದ ಮತ್ತು ಪ್ರಯಾಸಕರ ಪ್ರಯತ್ನದಿಂದ ಹತ್ತುತ್ತಿದ್ದರೆ ಆಗ ದೇವರು ಮಾನವ ಕುಲವನ್ನು ಆದಾಮನಿದ್ದ ಪೂರ್ವಸ್ಥಿತಿಗೆ ಪುನಃ ವಶ ಮಾಡುವ ಕಾರ್ಯಕ್ಕೆ ಧಕ್ಕೆಯಾಗುತ್ತಿತ್ತು ಮತ್ತು ಬಹುಶಃ ಈ ಪುನಶ್ಚೇತನ ಕಾರ್ಯವನ್ನು ಒತ್ತಾಯ ಪೂರ್ವಕವಾಗಿ ಜೀವದ್ರವ್ಯ ಪ್ರೋಟೋಪ್ಲಾಸ್ ಹಿಂದೂಡಬೇಕಾಗು ಹಿಂದೂಡಬೇಕಾಗುತ್ತಿತ್ತು ಈ ಪ್ರಶ್ನೆಗೆ ಮಧ್ಯಂತರ ನೆಲೆಯಿಲ್ಲ ದೇವಜನರು ಆತನ ವಾಕ್ಯಕ್ಕನುಸಾರವಾಗಿ ಎಷ್ಟು ಬೇಗ ಸಕಾರಾತ್ಮಕ ನಿರ್ಧಾರ ಕೈಗೊಳ್ಳುತ್ತಾರೋ ಅದು ಅವರಿಗೆ ಒಳಿತಾಗುತ್ತದೆ ಮತ್ತು ಅವರು ಈಗ ಜಾರಿಯಲ್ಲಿರುವ ಮತ್ತು ಸಾಧ್ಯವಾದಲ್ಲಿ ಆಯಲ್ಪಟ್ಟವರನ್ನೇ ಮೋಸಗೊಳಿಸಲು ಹವಣಿಸುತ್ತಿರುವ ಕೆಲವೊಂದು ಈಡು ಇಲ್ಲದ ಮತ್ತು ವಿಕಾಸ ಸಿದ್ಧಾಂತಗಳಿಗೆ ನಿಶ್ಚಯವಾಗಿಯೂ ಬಲೆ ಬೀಳಲು ಸಾಧ್ಯವಾಗದು ಎಲ್ಲಾ ಮನುಷ್ಯರು ವಿಕಾಸವಾದಿಗಳು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ರೋಮಾಯ ಮೂರು ನಾಲ್ಕು ಸೊ ಇದ್ಗೆ ನೋಡಿ ಇನ್ನ ಫರ್ದರ್ ಆಗಿ ಏನ್ ಮಾಡ್ತಾರೆ ಅಸಲು ಅನೇಕ ಒಂದು ಇನ್ನೊಂದು ಪ್ರೂಫ್ ಕೊಡ್ತಾರೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗ ಏನ್ ಹೇಳ್ತಾರೆ ನೋಡ್ಬೇಕ್ರೆ ದೇವರು ಆದಾಮ್ನ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಆಮೇಲೆ ಅವ್ನ್ಗೆ ರಕ್ಷಣೆಗೆ ಏನ್ ಮಾಡಿದ್ರು ಒಂದು ಬ್ಯೂಟಿಫುಲ್ ಪ್ಲಾನ್ ಅಂತ ಏನ್ ಮಾಡೋ ಮಾಡಾರ ಆ ಪ್ಲಾನ್ ಅನ್ನ ಏನ್ ನೋಡಿದಿರಿ ಸತ್ತೋಗಿರೋ ಎಲ್ಲಾ ಮನುಷ್ಯನು ರಿಜುರಕ್ಷನ್ ಅಲ್ಲಿ ಏನ್ ಮಾಡಬೇಕು ಪರ್ಫೆಕ್ಷನ್ ಗೆ ತು ಅಂತ ನೋಡಿದ್ರ ಅದರ ರಿಸುರಕ್ಷನ್ ಅಂತ ಹೇಳಿ ಅಂದ್ರೆ ಇದೇ ಬುಕ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಮಾತಾಡ್ತಾರೆ ರಿಸುರಕ್ಷನ್ ಅಂತಂದ್ರೆ ರೀಸ್ಟ್ಯಾಂಡಿಂಗ್ ಆದಾಮ್ ಇದ್ದಂತ ಪರಿಪೂರ್ಣ ಹಂತಕ್ಕೆ ವಾಪಸ್ ಏನ್ ಮಾಡೋದು ಮನುಷ್ಯನ ದೇವ್ರ್ ಕರ್ಕೊಂಡ್ ಬಂದ ಏನ್ ನಿಲ್ಸೋದು ಅಂತ ಹೇಳ್ತಾರೆ ಅದ್ರ ಅಂದ್ರೆ ಬಿದ್ದೋಗಿರೋಂತ ಮನುಷ್ಯನ್ನ ದೇವ್ರು ವಾಪಸ್ ಎಲ್ಲಿ ತರ್ತೀನಿ ಅಂತ ಹೇಳಿದರೆ ಎಂತಾರೆ ಒಂದು ಪರ್ಫೆಕ್ಷನ್ ಕಂಡೀಷನ್ ಏನ್ ಮಾಡ್ತೀನಿ ತರ್ತೀರಿ ಅಂತ ಹೇಳಿದಾರೆ ಅದರ ಅದಕ್ಕೆ ದೇವರು ಆದಾಮ್ ಬಿಟ್ಟಂತ ಹೆಸರು ಏನಂತಾರೆ ದೇವರ ಮಗ ಅಂತ ಹೇಳ್ತಾರೆ ದ ಸನ್ ಆಫ್ ಗಾಡ್ ದ ಸನ್ ಆಫ್ ಗಾಡ್ ಅಂತ ಹೇಳ್ತಾರ ಅಂದ್ರೆ ದೇವ್ರಬಿಟ್ಟು ಒಂದ್ ಮಂಗನ್ ನೋಡ್ಬಿಟ್ಟು ದೇವ್ರ ಮಗ ಅಂತ ಹೇಳಿದ್ರೆ ಹೆಂಗಿರ್ತದೆ ಅದು ಪ್ರಾಪರ್ ಆಯ್ತದ ಅದರ ಅದಲ್ದಿರ ತಿರ್ಗಾ ರಿಸ್ಟೋರ್ ಮಾಡ್ಬೇಕ ತಿರ್ಗಾ ಪುನರ್ತನ ಮಾಡ್ಬೇಕಾರೆ ಏನ್ರೀ ಇಷ್ಟೊಂದು ಬೆಳೆದಂತ ಮನುಷ್ಯನ ವಾಪಸ್ಸು ಏನಂತಾರೆ ಮಂಗನ ಸ್ಟೇಜಿಗೆ ತರೋದು ನ್ಯಾಯನಾ ಅದರ ಖಂಡಿತವಾಗ ಇದೇನಿಲ್ಲ ಇದೆಲ್ಲ ಇದನ್ನ ಒಂದು ದೇವ್ರ ಯೋಜನೆ ಎಲ್ಲ ಅದಲ್ದಿರ ದೇವರು ಏನ್ ಹೇಳ್ತಾರೆ ಅಪ್ಪಸ್ತಿಗಳು ಮೂರು ಹತ್ತೊಂಬತ್ತ ಇಪ್ಪತ್ತೊಂದರಲ್ಲಿ ದೇವರು ಎಲ್ಲಾ ಪ್ರವಾದಿಗಳ ಬಾಯಿಂದ ಏನ್ ಮಾತಾಡಿದಾರೆ ಸಮಸ್ತವನ್ನು ಸರಿ ಮಾಡೋ ಅಂತ ವಿಚಾರ ಏನ್ ಮಾಡಿದ ಅವರು ಅವರು ಮಾತಾಡಿದಾರ ಸಮಸ್ತವನ್ನು ಸರಿ ಮಾಡೋದು ಎಲ್ಲವನ್ನ ಏನ್ ಮಾಡಿದವರು ಸರಿ ಮಾಡ್ತಾರೆ ಯಾವಾಗ ಪೂರ್ಣ ಪೂರ್ವದಲ್ಲಿ ಸ್ಥಿತಿಗೆ ಏನ್ ಮಾಡ್ತಾರೆ ವಾಪಸ್ಸು ತರ್ತಾರೆ ಹೇಳ್ಬೇಕಾರೆ ಹಂಗ ಪೂರ್ವದಲ್ಲಿ ಮಂಗನಾಗಿದ್ದ ಆದಾಮು ಹಂಗ ಮಂಗನಲ್ಲಿ ವಾಪಸ್ ದೇವ್ರು ತತ್ತರ ಅದು ಯೋಚನೆ ಯೋಸ್ನೆ ಅದು ಬಂದ್ರೆ ಅಲ್ಲಿ ಕೊಡ್ತಾರೆ ಒಂದ್ ಚ ಒಂದ್ ಕಪ್ಪೆ ಚಿಪ್ಪಿತ್ತು ಆ ಚಿಪ್ಪ ಹಂಗೆ ಮೀನ್ ಆಗ್ಬಿಡ್ತು ಆ ಮೀನ್ ಹಂಗೆ ಏನಂತಾರೆ ಒಂದು ರೆಪ್ಟೈಲ್ ಆಗ್ಬಿಡ್ತು ರೆಪ್ಟೈಲ್ ಆಗಿ ಆಗಿ ಭೂಮಿ ಹಂಗೆ ಚೆಲ್ಸ ಚಲ್ಸ ಒದ್ದಾಡಿ ಒದ್ದಾಡಿ ಒಂದು ಬಾಲ ಬಂದ್ಬಿಡ್ತು ಹಂಗೆ ಮಂಗ ಆಗ್ಬಿಟ ಆ ಮಂಗ ಹಂಗೆ ಮರ ಹತ್ತಿ ಹತ್ತಿ ಹಂಗೆ ಎಗ್ರಿ ಹಂಗೆ ಜಿಗಿದಿ ಎಲ್ಲ ಹಂಗೆ ಸ್ವಲ್ಪ ಸ್ಟ್ರೆಚ್ ಎಲ್ಲ ಮಾಡಿ ಮಾಡಿ ಗೊರಿಲ ಹಾಕ್ಬಿಟ್ಟ ಚಿಂಪಾಂಜಿ ಹಾಕ್ಬಿಟ್ಟ ಕೊನೆಗೆ ಮಂಜು ಹಾಕ್ಬಿಟ್ಟ ಅಂತ ಅಂದ್ಬಿಟ್ಟು ಹೇಳೋದ್ರೆ ತಿರ್ಗಾ ಸಮಸ್ತವನ್ನು ಪೂರ್ವ ಸ್ಥಿತಿಗೆ ಸಮ ಸರಿ ಮಾಡೋದನ್ನ ಏನ್ಮೀನಿಂಗು ವಾಪಸ್ ದೇವ್ರ ಮನುಷ್ಯನ ಮುಟ್ಟು ಏನಂತಾರೆ ಒಂದು ಕಪ್ಪೆ ಚಿಪ್ತಾರೋಟೋ ಮಾಡ್ತಾರ ಅಂತಂದ್ರೆ ಖಂಡಿತವಾಗೂ ಇದೆಲ್ಲ ಹೇಳಕ್ಕೆ ಸಾಧ್ಯ ಆಗಿ ದೇವ್ರ ಮಕ್ಕಳು ಅಂತ ಹೇಳಿದ್ರೆ ಅದ್ಗೆ ನಮ್ಮ ಸಿದ್ಧಾಂತಗಳು ಏನೇ ಇರ್ಬೋದು ನಾವ್ ಸುಳ್ಳಾದ್ರೂ ಸರಿ ದೇವ್ರ ವಾಕ್ಯ ಏನಾಗಿರ್ಬೇಕು ಸತ್ಯನೇ ಆಗಿರ್ಬೇಕು ಅಂತ ಹೇಳ್ತಾರ ಅದಕ್ಕೆ ದೊ ಎವ್ರಿ ಮ್ಯಾನ್ ಈಸ್ ಎ ಲಯರ್ ಲೆಟ್ ಗಾಡ್ ಬಿ ಟ್ರೂ ಅಂತ ಹೇಳ್ತಾರೆ ವಚನ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಬ್ರಹ್ಮಪುರದಲ್ಲಿ ಮೂರನೇ ಅಧ್ಯಾಯ ನಾಲ್ಕನೇ ವಚನ ಎಲ್ಲಾ ಮನುಷ್ಯರು ಸುಲುಗಾರರಾದರೂ ದೇವರು ಸತ್ಯವಂತನೆ ಸರಿ ನೀನು ಎಲ್ಲಾ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು ಏನ್ರಿ ಎಲ್ಲಾ ಮನುಷ್ಯರು ಏನ್ರಿ ಸುಳ್ಳುಗಾರರದ್ದು ದೇವ್ರ ಏನಾಗಿರ್ಬೇಕು ಸತ್ಯವಂತನಾಗಿರ್ಬೇಕು ದೇವ್ರ ಮಕ್ಕಳು ಎಷ್ಟು ಜಲ್ದಿ ನಿರ್ಧಾರ ಮಾಡಿ ಈ ಒಂದು ಎಲ್ಲಾ ಒಂದು ತಪ್ಪದ ಒಂದು ಕಾನ್ಸೆಪ್ಟ್ ಗಳಿಗೆ ಬಿಡ್ತಾರೋ ಏನ್ರಿ ಒಳ್ಳೇದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಈ ರೀತಿ ಏನ್ ಮಾಡ್ತಾರೆ ಬ್ರದರ್ ರಸಲ್ ಬಂದ್ಬಿಟ್ಟು ಮನುಷ್ಯನ ಆನೆಯ ದಿನದಲ್ಲಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡೋದ್ರ ಏನಪ್ಪಾ ಅರ್ಥ ಅಂತಂದ್ರೆ ಅದು ವಿಕಾಸಕ್ಕೆ ಅಥವಾ ಎವಲ್ಯೂಷನ್ ಮಾಡೋದಿಲ್ಲ ಅದು ಸಪೋರ್ಟ್ ಮಾಡೋದಿಲ್ಲ ಅದು ಬದಲಾಗಿ ಏನ್ ಮಾಡ್ತಾರೆ ಅದನ್ನ ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಚಿತ್ರೀಕರಣ ತಾನೇ ಅನೇಕ ಒಂದು ಎಕ್ಸಾಂಪಲ್ಸ್ ಒಂದು ಬ್ಯೂಟಿಫುಲ್ ಆಗಿ ರೀಸನ್ಸ್ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ ಅದರ ಇದೆಲ್ಲ ಖಂಡಿತವಾಗ್ ನಿಮಗೆಲ್ಲ ಪ್ರಯೋಜನವಾಗಿದೆ ಅಂತ ನಂಬ್ತೀನಿ ದೇವರಿ ವಾಕ್ಯಗಳನ್ನ ಆಶೀರ್ವಿಸಲಿ ಕೊನೆಯದಾಗಿ ಇನ್ನೊಂದು ಅನೌನ್ಸ್ಮೆಂಟ್ ಬರುವಂತ ಒಂದು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ನಮ್ಗೆಲ್ಲಾರು ಚೆನ್ನಾಗಿ ಏನಿದೆ ನಮ್ಗೆ ದಸರಾ ಇದೆ ಅದರ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಶನಿವಾರ ಭಾನುವಾರ ಸೋಮವಾರ ಮೂರು ದಿನ ನಿಮ್ಗೆಲ್ಲರೂ ರಜೆ ಅಂತ ತಿಳ್ಕೊಂತೀನಿ ಅದರ ಅದರಿಂದ ನಾವೆಲ್ಲರೂ ಮೈಸೂರಿಗೆ ಬರ್ತಾ ಇದ್ರಿ ಮೈಸೂರಲ್ಲಿ ಏನ್ರಿ ಒನ್ ಡೇ ಫುಲ್ ಮಾಡೋಣ ನಾವೇನ್ ಮಾಡೋಣ ಅದರ ಫುಲ್ ಡೇ ಮೀಟಿಂಗ್ ಏನಾಗಿರ್ತಾರೆ ಇರ್ತಾರೆ ಅದರಿಂದ ಅಹ್ ಯಾರೆಲ್ಲಾ ಮೈಸೂರಲ್ಲಿ ಇದ್ರ ದಯವಿಟ್ಟು ಎಲ್ಲರೂ ಒಂದು ಸ್ಥಳಕ್ಕೆ ನಾವು ಆಗ ಗ್ಯಾದರ್ ಆಗೋಣ ಎಲ್ಲಿ ಗ್ಯಾದರ್ ಆಗಬೇಕು ಎಷ್ಟು ಗಂಟೆಗೆ ಇರ್ತಾರೆ ಯಾವ ದಿನ ಇರ್ತಾರೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಿಮ್ಗೆ ಏನು ಮಾಡ್ತೇವೆ ಫುಲ್ ಡೀಟೇಲ್ಸ್ ನಿಮಗೆ ನಾನು ಕಳ್ಸಿಕೊಡ್ತೇನೆ ಆಲ್ರೆಡಿ ನಿಮಗೆ ನಿರೋಶ್ ಜನ ಕೇಳಿರ್ಬೋದು ಅಂದ್ರ ಸೊ ಅನೇಕ ಜನಗಳಿಗೆ ಸಾಮಾನ್ಯವಾಗಿ ಶನಿವಾರ ಭಾನುವಾರ ಅವ್ರ ಆಫೀಸಲ್ಲಿ ಕೆಲವೊಂದು ಕೆಲಸಗಳಿರೋದ್ರಿಂದ ಅವತ್ತು ಡ್ಯೂಟಿ ಇದೆ ಅಂತ ಹೇಳಿದಾರೆ ಸೊ ಅದಕ್ಕೆ ಎಲ್ಲರೂ ಸೋಮವಾರ ಫ್ರೀ ಮಾಡ್ಕೊಳ್ಳಿ ಸೋಮವಾರ ನಾವೇ ಮಾಡಣ ಒಂದು ಫುಲ್ ಡೇ ಕನ್ವೆನ್ಷನ್ ತರ ನಾವೇ ಮಾಡೋಣ ನಾವು ಮಾಡೋಣ ಯಾವ ಸ್ಥಳದಲ್ಲಿ ಗ್ಯಾದರ್ ಆಗಬೇಕು ಇದೆಲ್ಲ ನಾವು ಡೀಟೇಲ್ಸ್ ಹೇಳ್ತೀವಿ ದಯವಿಟ್ಟು ಮೈಸೂರಲ್ಲಿರೋ ಒಬ್ರು ಕೂಡ ಏನು ಮಾಡಿಬಿಡಿ ಮಿಸ್ ಮಾಡಿಬಿಡಿ ನಿಮ್ಮ ಅನೇಕ ಜನ ಸೋದರ ಸಹೋದರಿಗಳಿ ಎಲ್ಲ ದಯವಿಟ್ಟು ಏನು ಮಾಡಿ ಆ ಎಲ್ಲಾ ಕೆಲ್ಸಗಳಿದ್ರು ಸರಿ ಟೂರ್ ಇದ್ ಹೋಗೋದ್ರೆ ಎಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಅವತ್ತಿ ಇದನ್ನೇ ಏನು ಮಾಡಿರಿ ನೀವು ನೀವು ಉಳ್ಕೊಳ್ಳಿ ಅಲ್ಲೇ ಬಂದು ಮಾಡೋಣ ಮಾಡಣ ಒಂದು ಬ್ಯೂಟಿಫ್ರಿ ಸಬ್ಜೆಕ್ಟ್ ಗಳನ್ನ ನೋಡ್ಬಿಟ್ಟು ನಾವು ಪ್ರೋತ್ಸಾಹ ಪಡಿಸಣ ಬೈಬಲ್ ಹೇಳ್ತಾರೆ ಕಾಲ ನೋಡ್ಬೇಕ್ರೆ ಸಭೆ ಕೂಡದನ್ನ ಏನು ಮಾಡಕೋಬೇಡಿ ನೀವು ಬಿಡಬೇಡಿ ಅದರ ಇನ್ನೂ ದುಷ್ಟ ದಿನಗಳು ಬರ್ತಾ ಇರ್ಬೇಕ್ರೆ ಆದಷ್ಟು ನೀವೇನ್ ಮಾಡಿ ನೀವು ನೀವು ಕೂಡಿ ಒಬ್ರಿಗೊಬ್ರಿಗೆ ಏನ್ ಮಾಡಿ ನೀವು ಸತ್ಯಲ್ಲಿ ನೀವು ನೀವು ಪ್ರೋತ್ಸಾಹ ಪಡಿಸಿ ಅಂತ ಹೇಳ್ತಾರೆ ಅದ್ರ ಅದನ್ನ ನೋಡ್ಬೇಕ್ರೆ ಇವಾಗ ಇರೋ ಒಂದ್ ಕಾಲದಲ್ಲಿ ನಾವ್ ಎಲ್ಲಾ ಕಾಲದಲ್ಲಿ ಎಲ್ಲಾ ಜಾಗದಲ್ಲಿ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ ಆದ್ರೆ ದೇವ್ ನಮ್ಗೆ ಒಂದು ಕೃಪೆ ಕೊಟ್ಟಿ ಒಂದು ಒಂದು ರಜಾ ಅಂತ ಕೊಟ್ಟಿರ್ಬೇಕ್ರೆ ದಯವಿಟ್ಟು ನಾವ್ ಏನ್ ಮಾಡೋಣ ದೇವ್ರ ಮಕ್ಳು ಎಲ್ಲಾ ಲೋಕ ಕೆಲ್ಸಗಳು ಬಿಟ್ಬಿಟ್ಟು ಅದರ ಸೈಟ್ ಚಿಗ್ ನೋಡೋದು ತಿರುಗೋದು ಇದೆಲ್ಲ ಬಿಟ್ಬಿಟ್ಟು ದಯವಿಟ್ಟು ಸತ್ಯಕ್ಕೆ ಏನ್ ಮಾಡೋಣ ಇಂಪಾರ್ಟೆನ್ಸ್ ಕೊಟ್ಟು ನಾವ್ ಮಾಡೋಣ ಒಟ್ಟಿಗೆ ಒಂದ್ ಜಾಗದಲ್ಲಿ ಸೇರನ ಅದರ ಇನ್ನ ದೇವ್ರಾಕ್ಯ ಮಾಡೋಣ ನಾವ್ ಬಲವಾಗಿ ಕೇಳಿ ನಮ್ ಆತ್ಮೀಕವಾಗಿ ಬೆಳೀನ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ ಕೊನೆದಾಗಿ ನಾವೇನ್ ಮಾಡೋಣ ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡಣ ಇದನ್ನ ಅಹ್ ಮುಕ್ತಾಯ ಮಾಡೋಣ ಅಹ್ ವೀರಭುದ್ರ ಥ್ಯಾಂಕ್ ಯು ಮಾಡ್ತೀವಿ ಮಾಡ್ಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಸರ್ವಶಕ್ತನು ಉನ್ನತನು ಮಹೋನ್ನತನಾಗಿರುವಂತ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ ನಿಮ್ಮ ನಾಮ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವಪ್ಪ ನಮ್ಮ ತಂದೆಯಾದ ದೇವರೇ ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಸ್ವಾಮಿ ಸಿಕ್ಸ್ ವಾಲ್ಯೂಮ್ ಅಲ್ಲಿ ನೀವು ಸಹೋದರ ಅಂತ ರಸಲ್ ಬ್ರದರ್ ಮುಖಾಂತರ ಬರೆಸಿ ಕೊಟ್ಟಿರುವಂತ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತೆ ಒಂದು ಕೃಪೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವಾಗಿ ತಂದೆಯಾದ ದೇವರೇ ನಮ್ಮ ದೇವರೇ ಸ್ವಾಮಿ ಲೋಕದಲ್ಲಿ ಎಷ್ಟೋ ಜನಗಳು ಇದ್ದಾಗ್ಯೂ ಸಹ ಯಾರಿಗೂ ಯಾವ ಪ್ರಯೋಜನಕ್ಕೂ ಬಾರದು ಅಂತ ನಮ್ಮನ್ನು ಆರಿಸಿಕೊಂಡು ಈ ಒಂದು ಸತ್ಯದಲ್ಲಿ ಇವರು ನಡೆಸುತ್ತಾ ಬಂದಾಗ ಸ್ತೋತ್ರ ಸಲ್ಲಿಸಿದ್ದೇವಪ್ಪ ನಮ್ಮ ತಂದ ದೇವರೇ ಈ ರೀತಿಯಾಗಿ ಸ್ವಾಮಿ ಸಹೋದರ ಮುಖಾಂತರ ನಮಗೆ ಅನೇಕ ವಿಷಯಗಳನ್ನು ನೀವು ತಿಳಿಸ್ತಾ ಬಂದಿದ್ದಾರಪ್ಪ ದೇವರೇ ಹೌದು ದೇವರೇ ನೀವು ತಿಳಿಸಿರುವಂತ ಅನೇಕ ವಿಷಯಗಳನ್ನು ಸಹೋದರರು ನಮಗೆ ತಿಳಿಸಿ ಸತ್ಯ ಮಾರ್ಗದಲ್ಲಿ ನಮ್ಮ ನಡೆಸುತ್ತಿದ್ದಾರಪ್ಪ ಅವರಿಗೆ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನು ಕೈಪಾದಿಸಿ ಸ್ವಾಮಿ ಅವರು ಇನ್ನೂ ಹೆಚ್ಚಿನ ಜನಗಳಿಗೆ ಉಪಯೋಗವಾಗುವಂತೆ ಅವರನ್ನು ಆಶೀರ್ವಸಿ ಅವರನ್ನು ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇನಪ್ಪ ಅದೇ ರೀತಿಯಾಗಿ ಅವರ ಕುಟುಂಬದವರು ಸಹ ಆಶೀರ್ವಿಸಬೇಕೆಂಬುದಾಗಿ ಬೇಡ್ತೇನಪ್ಪ ಕುಟುಂಬದವರಿಗೆ ಬೇಕಾಗಿರುವಂತಹ ಆರೋಗ್ಯ ಸೌಖ್ಯಗಳನ್ನು ಅನುಗ್ರಹಿಸಬೇಕೆಂಬಾಗ್ಬೇಡುತ್ತೇನೆ ಸ್ವಾಮಿ ಇದೇ ರೀತಿಯಾಗಿ ವಾಕ್ಯವನ್ನು ಕೇಳುತ್ತಿರುವಂತೆ ಎಲ್ಲ ಸಹೋದರ ಸ್ವಾಮಿ ಆಶೀರ್ವಸಿ ಅವರಿಗೆ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನು ಪವಿತ್ರಾತ್ಮ ಶಕ್ತಿಯನ್ನು ಅನುಗ್ರಹಿಸಿ ಸ್ವಾಮಿ ವಾಕ್ಯವನ್ನು ಕೇಳಿ ಅದನ್ನು ಮರೆತು ಬಿಡದಂತೆ ಹೃದಯದ ಅಲ್ಲಿಗೆಯಲ್ಲಿ ಬರೆದುಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ವಾಕ್ಯಕ್ಕೆ ವಿಧರಾಗಿ ವಾಕ್ಯವನ್ನು ಕೈಗೊಂಡು ನಡೆದು ಫಲ ಕೊಡುವಂತ ಒಬ್ಬೊಬ್ಬರನ್ನು ಎಂಬುದಾಗಿ ಪ್ರಾರ್ಥಿಸ್ತೀನಿ ತಂದೆಯೇ ಈವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ನಡೆಸಿದ್ರಪ್ಪ ನಮಗೆ ಬರುವಂತ ಕಷ್ಟ ದುಃಖ ಹೋರಾಟಗಳಲ್ಲೂ ಸಹ ರೋಗ ಬಾಧೆಗಳಲ್ಲೂ ಸಹ ನಮ್ಮ ಕೈ ಬಿಡದೆ ತಾಯಿಯಂತೆ ಸಂತೈಸಿ ನಮ್ಮನ್ನು ಎಲ್ಲಾ ಹೋರಾಟಗಳನ್ನು ತಪ್ಪಿಸಿ ಕಾದು ಕಾಪಾಡಿ ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ ನಾವು ಬದುಕಿರುವುದಾದ್ರೆ ನಿಮ್ಮ ಕೃಪೆಯಿಂದಲೇ ನಾವು ಉಷಿ ನಿಮ್ಮಿಂದಲೇ ತಂದೆಯೇ ನಮ್ಮ ತಂದೆ ಆದ ದೇವರೇ ನಿಮ್ಮ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಇದೇ ರೀತಿಯಾಗಿ ಎಲ್ಲಾ ಸಹೋದರ ಸೌಧರ ಆಶೀರ್ವಾದಿಸಿ ಸಹೋದರರು ತಿಳಿಸಿದಂತಹ ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಬ್ಬರನ್ನೊಬ್ಬರು ಕಾಣುವಂತೆಯೂ ಮತ್ತು ದಿನ ಸತ್ಯ ವಾಕ್ಯಗಳನ್ನು ಕಲಿಯುವುದಕ್ಕಾಗಿಯೂ ಬೇಕಾಗಿರುವಂತಹ ಎಲ್ಲ ಸಹಾಯವನ್ನು ಕೊಡಬೇಕೆಂಬ ಪ್ರಾರ್ಥಿಸ್ತೇನಪ್ಪಾ ಆ ದಿನದಲ್ಲಿ ಸ್ವಾಮಿ ಬೇಕಾಗಿರುವಂತಹ ಎಲ್ಲ ಸಹಾಯವನ್ನು ಬೇಡ್ತೇನೆ ಹೌದು ದೇವರ ಆ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವುದಕ್ಕಾಗಿ ಸ್ವಾಮಿ ಸಹಾಯ ಮಾಡಿ ನೀವ್ ತಾನೇ ಒಂದು ಕಾರ್ಯವನ್ನು ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ತೆಗೆದುಕೊಂಡು ನಡೆಸ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇನಪ್ಪ ಒಂದೇ ಈ ಈವರೆಗಪ್ಪ ಈ ಒಂದು ಕಾರ್ಯದಲ್ಲಿ ನಮ್ಮ ನಡೆಸಿದ್ರಪ್ಪ ನಡೆಸಲು ಶಕ್ತರಾಗಿದ್ರಪ್ಪ ಇದೇ ರೀತಿಯಾಗಿ ಸ್ವಾಮಿ ಇದನ್ನ ಆಶೀರ್ವದಿಸಿ ನಮ್ಮನ್ನು ನಡೆಸಿದ ಮತ್ತೊಂದು ಆವೃತ್ತಿ ಸಹೋದರರನ್ನು ಮತ್ತು ತಲೆಬಾಗಿರುತ್ತ ಎಲ್ಲ ಸಹೋದರ ಸಹೋದರರನ್ನು ನಿಮ್ಮ ಪಾತ್ರರು ಕೊಡುತ್ತಾ ಒಂದು ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ವಿಮೋಚಕನು ಅದೇನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಲೋಕದ ತಂದೆಯೇ ಆಮೇಲೆ